ಕಡೆ ತಳ ದಪ್ಪ ಇರುತ್ತೆ ಇದು, ಇದ್ರಲ್ಲಿ ಏನ್ ಮಾಡಿದ್ರು ಸೀದೋಗಲ್ಲ. ಇದ್ರಲ್ಲಿ ಶೇಪ್ಸ್ ಬೇರೆ ಬೇರೆ ಇದೆ, ಫ್ರೂಟ್ಸ್ ಎಲ್ಲ ಇಟ್ಕೊಳಕ್ಕೆ, ಇಲ್ಲಾಂದ್ರೆ ವೆಜಿಟೇಬಲ್ ವಾಷಿಂಗ್ ಎಲ್ಲ. ಇದು ಬಿರಿಯಾನಿ ಪಾಟ್, ನೀವು ಬಿರಿಯಾನಿ ಏನೋ ಮಾಡಂಗಿದ್ರೆ ಈ ತರ ಟೀ ಪಾತ್ರೆ ಏನಾದ್ರು ಫುಲ್ ಕಾಪರ್ ಅಲ್ಲಿ ಬೇಕಂದ್ರೆ, ಕಾಪರ್ ಏನ್ ಬೆನಿಫಿಟ್ ಅಂದ್ರೆ ಬೇಗ ಬಿಸಿ ಆಗುತ್ತೆ. ಅಲ್ಲಿ ಒಳಗಡೆ ಸ್ಟೀಲ್ ಇರುತ್ತೆ, ಆಚೆ ಕಡೆ ಪಿ ವಿ ಡಿ ಕೋಟೆಡ್ ಇದೆ. ಏನಾದ್ರು ಸರ್ವಿಂಗ್ ಬಕೆಟ್ಸ್, ಪೀಕಾಕ್ ಪ್ರಿಂಟ್, ಹೊಸ ಪ್ರಾಡಕ್ಟ್ ಚಾಪಿಂಗ್ ಬೋರ್ಡ್. ಹಿಂಗೆ ಕೌಂಟರ್, ನಿಮ್ ಕೌಂಟರ್ ಟಾಪ್ ಇರುತ್ತೆ, ಹಂಗೆ ಫಿಕ್ಸ್ ಆಗ್ಬಿಡುತ್ತೆ. ಆಮೇಲೆ ನೀವು ಏನಾದ್ರು ಚಾಪಿಂಗ್ ಮಾಡಬಹುದು, ಅಟ್ ದ ಸೇಮ್ ಟೈಮ್ ಚಪಾತಿ ಎಲ್ಲ ರೋಲ್ ಮಾಡಬಹುದು. ಈ ತರದ್ ನೋಡಿ, ಈ ಸೈಜ್ ಹ್ಯಾಂಡ್ ವಾಶ್ ಕೌಂಟರ್, ಕಮರ್ಷಿಯಲ್ ಪರ್ಪಸ್ ಇದ್ರ ಟೀ ಕ್ಯಾನ್ ಇರ್ಲಿ, ಫ್ರೂಟ್ ಟ್ರಾಲಿ ಇದೆ, ಬೇಸಿಕ್ ಮಾಡಬಹುದು. ದೊಡ್ಡ ದೊಡ್ಡ ಪಾತ್ರೆಗೆಲ್ಲ ಯೂಸ್ ಆಗುತ್ತೆ, ದೊಡ್ಡದು ಬೇಕಂದ್ರೆ ಇದಕ್ಕಿಂತ ದೊಡ್ಡದು. ಆಟ್ ಕೇಸ್ ಅಲ್ಲಿ ಬರೀ ಎರಡ್ ಸೆಟ್ ಬೇಕು ಆ ತರ ಇದ್ರು, ಅದು ಕಷ್ಟ. ಇಡ್ಲಿ ಬಾಕ್ಸ್ ಇದೆ, ಹೋಟೆಲ್ ಟೈಪ್ ಅಲ್ಲಿ, ಹೋಟೆಲ್ ಟೈಪ್ ಅಲ್ಲಿ ಮನೆಗ ಮನೆಗೆ ಒನ್ ಟೈಮ್ ಗೆ 24 ಇಡ್ಲಿಸ್. ಇದು ಇದ್ರ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಒಳಗಡೆ ಕಲಾಯಿ ಹಾಕಿರೋದು, ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರೋದು. ನಾನ್ ನಮಸ್ಕಾರ, ನನ್ನ ಹೆಸರು ರೋಹಕ್. ನಮ್ದು ಇಂಡಸ್ಟ್ರಿ ಇದೆ, ಮಹಾದೇವ್ ಮೆಟಲ್ ಇಂಡಸ್ಟ್ರಿ ಅಂತ. ಸ್ಟೀಲ್ ಪಾತ್ರೆ, ಆಮೇಲೆ ಗಿಫ್ಟಿಂಗ್ ಐಟಮ್ಸ್ ಅದೆಲ್ಲ ರೆಡಿ ಮಾಡ್ತೀವಿ. ಇದು ಬರೋದು ಆ್ಯಕ್ಚುಲಿ ಮಾಗಡಿ ರೋಡಲ್ಲಿ, ಮಾಗಡಿ ರೋಡ್ 6ನೇ ಕ್ರಾಸು. ಅಕ್ಕಪಕ್ಕ ಲ್ಯಾಂಡ್ ಮಾರ್ಕ್ ಏನಂದರೆ ಅಂಜನ್ ಥಿಯೇಟರ್. ಅಂಜನ್ ಥಿಯೇಟರ್ ನೀವು ಯಾರಿಗಾದ್ರೂ ಕೇಳ್ಬೋದು, ಇಲ್ಲಾಂದರೆ ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಇದೆ ನಿಯರೆಸ್ಟು. ಅಲ್ಲಿ ಬಂದ್ಬಿಟ್ಟು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಇಲ್ಲಾಂದರೆ ನಮ್ಮ ಸ್ಟಾಫಿಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಇಲ್ಲಾಂದರೆ ನಾನು ಗೂಗಲ್ ಮ್ಯಾಪ್ಸ್ದು ಲಿಂಕು ನಿಮಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ನೀವು ಬರ್ಬೋದು. ಓಕೆ ಸರ್, ನೀವು ಟೋಟಲ್ ಓನ್ ಮ್ಯಾನುಫ್ಯಾಕ್ಚರ? ಹೌದು, ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದು ಒಂದು 25-30 ಇಯರ್ಸ್ ಒಂದು ನಮ್ದು ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿ ಸೆಟಪ್ ಒಂದಿದೆ, ಫ್ಯಾಕ್ಟ್ರಿ ಔಟ್ಲೆಟ್ ಎಲ್ಲಿ ನೀವು ಅದೆಲ್ಲ ರೀಟೇಲ್ ಅಲ್ಲಿ ತಗೋಬಹುದು ಐಟಮು, ಮತ್ತೆ ಶೋ ಪೀಸಸ್ ನೀವು ನೋಡಬಹುದು. ಅದು ನಮ್ದು ಒಂದು 9-10 ಇಯರ್ಸ್ ಇಂದ ಇದೆ ಇಲ್ಲಿ ಮಾಗಡಿ ರೋಡ್ ಅಲ್ಲಿ, ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದೆ. ನೀವು ಬೇಕಂದ್ರೆ ಫ್ಯಾಕ್ಟ್ರಿನು ನಿಮ್ ವ್ಯೂವರ್ಸ್ ನೋಡ್ಬೇಕಂದ್ರೆ ಐ ಕ್ಯಾನ್ ಅರೇಂಜ್ ಎ ಮೀಟಿಂಗ್. ಫ್ಯಾಕ್ಟ್ರಿ ಬೇಸಿಕ್ಕು ಸ್ಟಾರ್ಟಿಂಗು ಶೀಟ್ ಬರುತ್ತೆ, ಫ್ಲಾಟ್ ಶೀಟ್ ಬರುತ್ತೆ, ಅದನ್ನು ಕಟ್ಟಿಂಗ್ ಆಗ್ತಾ ಇದೆ. ಇವಾಗ ನೀವು ನೋಡ್ಬೋದು ಕಟ್ಟಿಂಗ್ ಆಗ್ತಾ ಇದೆ. ಒಂದ್ಸಲಿ ಕಟ್ ಆದಮೇಲೆ ಅದು ವೆಲ್ಡಿಂಗ್ ಪ್ರಾಸೆಸ್ಗೆ ಹೋಗುತ್ತೆ. ಒಂದ್ಸಲಿ ವೆಲ್ಡ್ ಆದರೆ ಅದನ್ನು ಬೆಂಡ್ ಮಾಡ್ತಾರೆ, ಬೆಂಡ್ ಆಗಿ ಫಿನಿಷಿಂಗ್ ಟಚಸ್ ಇರುತ್ತೆ. ಫಿನಿಷಿಂಗ್ ಟಚಸ್ ಆದಮೇಲೆ ಅದು ಪಾಲಿಶಿಗೆ ಹೋಗುತ್ತೆ. ಪಾಲಿಶಿಗೆ ಒಂದ್ಸಲಿ ಹೋದರೆ ತುಂಬ ಅದು ಏನು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಲ್ವಾ ಸ್ಟೀಲು, ಅದು ಫುಲ್ ಫಲ ಫಲ ಅಂತ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ. ಒಂದ್ಸಲಿ ಅದೆಲ್ಲ ಪಾಲಿಶ್ ಆದಮೇಲೆ ಇದು ಸ್ಟೋರ್ ಔಟ್ಲೆಟ್ಗೆ ಬರುತ್ತೆ. ಸ್ಟೋರ್ ಔಟ್ಲೆಟ್ ಪಕ್ಕದಲ್ಲಿದೆ ಗೋಡೌನು, ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ನಾವು ಬೇರೆ ಬೇರೆ ಕಡೆ ಡಿಸ್ಪ್ಯಾಚ್ ಮಾಡ್ತೀವಿ. ಲೈಕ್ ನಗರದ ಪೇಟೆ ಇರಲಿ, ಚಿಕ್ಕಪೇಟೆ ಇರಲಿ, ಆಮೇಲೆ ಮಂಡ್ಯ, ಹುಬ್ಳಿ, ದಾವಣಗೆರೆ ಎಲ್ಲ ಕಡೆ ಕಳಿಸ್ತಾ ಇರ್ತೀವಿ ಅದು ಆ ಐಟಮ್ನ. ಓಕೆ, ನೀವು ಒಟ್ಟಿನಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಹೌದು ಹೌದು. ಜೊತೆಲಿ ಯಾರಾದರೂ ಸಿಂಗಲ್ ಪೀಸ್ ತಗೋಬೇಕು ಅಂದರೆ ಶಾಪ್ ವಿಸಿಟ್ ಮಾಡಬೇಕು? ಸಿಂಗಲ್ ಪೀಸ್ ತಗೋಬೇಕಂದ್ರೆ ನೀವು ಶಾಪ್ ವಿಸಿಟ್ ಮಾಡಬೇಕು. ಸಿಂಗಲ್ ಪೀಸ್ ಎಲ್ಲ ನಾವು ಡೆಲಿವರಿ ಮಾಡೋಕ್ಕಾಗಲ್ಲ. ಆದರೆ ನಿಮ್ಮದು ಮಿನಿಮಮ್ ಕ್ವಾಂಟಿಟಿ ಏನಾದರೂ ಇದ್ರೆ, ಸಪೋಸ್ 100 ಪೀಸಸ್ ಏನಾದರೂ ಗಿಫ್ಟಿಂಗ್ ರೇಂಜಿಗೆ ಬೇಕಿದೆ, ಅದು ನಾವು ಬೇಕಂದರೆ ನಿಮಗೆ ಡನ್ಸೋ ಇಲ್ಲಾಂದರೆ ಪೋರ್ಟರ್ ಮಾಡಿಕೊಡ್ತೀವಿ. ಅದು ನಿಮ್ಮ ನಾಮಿನಲ್ ಚಾರ್ಜಸ್ ಏನಿರುತ್ತೆ ಪೋರ್ಟರ್ದು, ಅದು ನೀವು ಕೊಡಬೇಕಾಗುತ್ತೆ. ಓಕೆ, ಬಟ್ ಶಾಪ್ ವಿಸಿಟ್ ಮಾಡಿದ್ರೆ? ಶಾಪ್ ವಿಸಿಟ್ ಮಾಡಿದ್ರೆ ಏನು ಕಂಪಲ್ಸರಿ ಇಲ್ಲ, ನೀವು 100 ರುಪೀಸ್ದು ಐಟಮ್ ತೊಗೋಬೋದು, ನೀವು 1 ಲಕ್ಷದ ಐಟಮ್ ತಗೋಬಹುದು, ನಿಮ್ ಮೇಲೆ ಅದು. ಓಕೆ, ಒಟ್ಟಲ್ಲಿ ಯಾರಾದರೂ ರೀಸೇಲರ್ಸ್ ಬಿಸ್ನೆಸ್ ಸ್ಟೀಲ್ ಪಾತ್ರೆ ಮಾಡ್ತಿದ್ರೆ ಅವ್ರಿಗೆ ತುಂಬಾ ಒಳ್ಳೇದು. ಏನಕ್ಕಂದ್ರೆ ನೀವು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಕಡೆಯಿಂದ ಡೀಲ್ ಮಾಡ್ತಾ ಇದ್ರಲ್ವ, ಅದಕ್ಕೆ ನಿಮ್ಗೆ ಪ್ರೈಸ್ ಅಲ್ಲಿ ಡೆಫಿನೆಟ್ಲಿ ಬೆನಿಫಿಟ್ ಇರುತ್ತೆ. ಸರ್, ನಿಮ್ಮಲ್ಲಿ ಯಾವ್ಯಾವ ತರ ಐಟಮ್ ಎಷ್ಟರಿಂದ ಶುರು ಆಗುತ್ತೆ? ನಮ್ಮ ಹತ್ರ ಒಂದು 12-13 ರುಪೀಸ್ ಇಂದ ಗಿಫ್ಟಿಂಗ್ ರೇಂಜ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಿಕ್ಕಿದ್ದು ನಿಮ್ಗೆ ಮನೆಯಲ್ಲಿ ಕಿಚನ್ ಅಲ್ಲಿ ಬೇಕಾಗಿರೋ ಐಟಮ್ಸ್, ಲೈಕ್ ಬಾಟಲ್ ಇಂದ ಹಿಡಿದು ನಿಮ್ ಕಿಚನ್ ಸ್ಟವ್, ಇಲ್ಲಾಂದ್ರೆ ಬಟ್ಲು, ಪ್ಲೇಟು, ತಟ್ಟೆ ಎಲ್ಲ ಸಿಗುತ್ತೆ ನಿಮ್ಗೆ ಒಂದೇ. ಹೋಟೆಲ್ ವೇರ್ ಯಾರಾದ್ರೂ ಹೋಟೆಲ್ ಏನಾದ್ರು ಸೆಟಪ್ ಮಾಡ್ತಾರ, ಚಿಕ್ಕದಾಗಿ ಏನಾದ್ರು ಸ್ಟಾರ್ಟ್ ಮಾಡ್ತಾರ, ಅದಕ್ಕೆಲ್ಲ ನಿಮ್ಗೆ ಪಾತ್ರೆಗಳು ಸಿಗ್ಬಿಡುತ್ತೆ. ಅದು ಕೂಡ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ ರೇಟಲ್ಲಿ? ಡೆಫಿನೆಟ್ಲಿ ಡೆಫಿನೆಟ್ಲಿ, ಎಲ್ಲ ಒಂದೇ ಕಡೆ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ಬಿಡುತ್ತೆ. ಹೋಲ್ಸೇಲ್ ಪ್ರಿಂಟಿಂಗ್ ಏನಾದ್ರು ಮಾಡಿಸ್ಬೇಕಂದ್ರೆ ಕಸ್ಟಮೈಸೇಷನ್ ಅದು ಮಾಡ್ಕೊಡ್ತೀವಿ. ಇವಾಗ ನಮ್ದು ಒಂದು ಆರ್ಡರ್ ಇದೆ, ಅದು ಪ್ರೊಸೆಸ್ ಆಗ್ತಾ ಇದೆ. ಹಿಂಗ್ ಲೇಸರ್ ಪ್ರಿಂಟ್ ಆಗುತ್ತೆ ನೋಡಿ, ಅಲ್ಲಿ ಏನು ಇಲ್ಲ. ಓಕೆ, ಇವಾಗ ಇರಲಿ ಪರಲ್ಲ. ಓಕೆ ಓಕೆ, ಓ ಏನೇ ಆ ಥರ ಕಸ್ಟಮೈಸ್ ಈ ಥರ ಫೈನಲ್ ಪ್ರಿಂಟ್ ಅದು. ಚೆಕ್ ಅಂತ ಒಂದು ನಿಮಿಷ ಆಗೋಯ್ತು. ಹೌದು, ಇದು ಕೊಟ್ಟರು ಅದು ಮಾಡ್ಕೊಡ್ತೀರಾ? ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಹೌದು, ಸ್ಕ್ರೀನ್ ಮೇಲೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಏನಿದೆ ವಾಟ್ಸಪ್ ಮಾಡಿ. ಏನಕ್ಕಂದ್ರೆ ನಾವು ಎಲ್ಲ ಕಾಲ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ನೀವು ಒಂದ್ಸಲಿ ವಾಟ್ಸಪ್ ಮಾಡಿದ್ರೆ ನಮ್ಮ ಟೀಮ್ ನಿಮ್ಮನ್ನ ಫಾಲೋ ಅಪ್ ಮಾಡಿ ನಿಮ್ಮ ಆರ್ಡರ್ನ ಪ್ರೊಸೆಸ್ ಮಾಡ್ತಾರೆ. ಓಕೆ ಸರ್, ಈಗ ಒಂದೊಂದು ಐಟಮ್ ನಾನು ತೋರಿಸ್ಕೊಂಡು ನೋಡ್ಕೊಂಡು ಹೋಗೋಣ. ಹೌದು, ಬನ್ನಿ. ಗಿಫ್ಟಿಂಗ್ ರೇಂಜ್ ಏನಂದ್ರೆ ಒಂದು 12-13 ರುಪೀಸ್ ಇಂದ ಸ್ಟಾರ್ಟ್ ಆಗುವ ಐಟಮ್, 12-13-15 ತನಕ. ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಬೇರೆ ಬೇರೆ ಸೈಜಸ್ ಸಿಗುತ್ತೆ, ಅದ್ರಲ್ಲಿ ಪ್ಯಾಟರ್ನ್ಸ್ ಬೇರೆ ಬೇರೆ ಇರುತ್ತೆ, ಅದಿರಲಿ. ಆಮೇಲೆ ಈ ತರ ಬೇಷನ್ ಏನಾದ್ರೂ ಇರಲಿ, ಇದು ಒಂದು 35-40 ರುಪೀಸ್ ಹಂಗ ಆ ರೇಂಜ್ ಅಲ್ಲಿ ಬರ್ಬೋದು. ಈ ತರ ಪ್ಲೇಟ್ಸ್ ಏನಾದ್ರು ಇದ್ರೆ ಒಂದು 30-30 ರುಪೀಸ್ ರೇಂಜ್. ಅದೇ ತರ ಬೇರೆ ಬೇರೆ ವೆರೈಟಿ ನೀವು ನೋಡ್ಬೋದು. ಓಕೆ ಓಕೆ,
ಏನೇನು ರೇಂಜ್ ಬೇಕಾಗುತ್ತೆ ಅದೆಲ್ಲ ಸಿಗ್ಬಿಡುತ್ತೆ ನಿಮಗೆ. ಅದು ಬಿಟ್ಟು ಬೇರೆ ಮನೆ ಸಾಮಾನು ಏನಂದ್ರೆ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇರೋದು ಸ್ಯಾಂಡ್ವಿಚ್ ಬಾಟಮ್ ಐಟಮ್ಸ್. ಇದ್ರದ್ದು ಏನ್ ಸ್ಪೆಷಾಲಿಟಿ ಅಂದ್ರೆ ಕೆಳಗಡೆ ತಳ ದಪ್ಪ ಇರುತ್ತೆ ಇದು, ಆಸ್ ಯು ಕ್ಯಾನ್ ಸಿ. ಇದರಲ್ಲಿ ಟ್ರೈಪ್ಲೆ ಇದೆ, ಅದರಿಂದ ಏನು ಒಳಗಡೆ ನೀವು ಕುಕ್ ಮಾಡಿದ್ರೆ ಅದರಿಂದ ಸೀದೋಗಲ್ಲ, ಅದು ಬೆನಿಫಿಟ್. ಇದು ಬೆರಿ ಕೆಳಗಡೆ ಬಾಟಮ್ ಟ್ರೈಪ್ಲೆ ಇದೆ. ಇನ್ನ ಒಂದು ಹೊಸದಾಗಿದೆ, ಇದು ರೇಟ್ ಏನಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದ್ 400-450 ರೂಪಾಯಿ ಆ ರೇಂಜ್ ಅಲ್ಲಿ ಸಿಗುತ್ತೆ. ಈ ಐಟಮ್ ಕೆಜಿ ಲೆಕ್ಕ ಇದೆ, ಒಟ್ನಲ್ಲಿ ಏನಿದೆ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಸೈಜ್ ಅದು ನಾನ್ ತೋರಿಸೋದು ಬೆರಿ ಬಾಟಮ್ ಟ್ರೈಪ್ಲೆ. ಇವಾಗ ಈ ಐಟಮ್ ಪೂರ್ತಿ ಟ್ರೈಪ್ಲೆ ಇದೆ, ಸ್ಟೀಲ್ ಅಲ್ಯೂಮಿನಿಯಂ ಸ್ಟೀಲ್ ಮತ್ತೆ ಕಬ್ಬಿಣದ ಲೇಯರ್, 3-4 ಲೇಯರ್ ಇರುತ್ತೆ. ಇದ್ರಲ್ಲಿ ಏನ್ ಮಾಡಿದ್ರು ಸೀದೋಗಲ್ಲ. ಇದನ್ನು ಕೆಜಿ ಲೆಕ್ಕನಿದೆ, ಅಪ್ರಾಕ್ಸಿಮೇಟ್ಲಿ ಒಂದ್ 550-600 ಆ ರೇಂಜ್ ಅಲ್ಲಿ ಬೀಳ್ಬೋದು. ರೆಗ್ಯುಲರ್ ನಿಮ್ಗೆ ಸ್ಟೀಲ್ ಬ್ಯಾಂಡ್ಲಿ ಏನಾದ್ರು ಬೇಕಿದ್ರೆ ರೆಗ್ಯುಲರ್ ದಪ್ಪ ಬಾಟಮ್ ಇರುತ್ತೆ, ಇದು ಒಂದು 550-600 ಆ ರೇಂಜ್ ಅಲ್ಲಿ ಬರುತ್ತೆ. ಆಮೇಲೆ ಬ್ಲಾಕ್ ಬ್ಯಾಂಡ್ಲಿ ಯಾರು ನಾನ್ ಸ್ಟಿಕ್ ತರ ಮಾಡ್ಬೇಕಂದ್ರೆ, ಆದ್ರೆ ನಾನ್ ಸ್ಟಿಕ್ ಎಕ್ಸಾಕ್ಟ್ ಆಗಿ ಬೇಡ, ಇದು ಹಾರ್ಡ್ ಅನೋಡೈಸ್ ಬ್ಯಾಂಡ್ಲಿ ಅಂತ ಬರುತ್ತೆ. ಇದೊಂದು ಅಪ್ರಾಕ್ಸಿಮೇಟ್ಲಿ ಕೆಜಿ ಲೆಕ್ಕ ಇದೆ, 650-700 ಹಂಗೆ ಕೆಜಿ ಇದೆ. ಏನ್ ವೆಯ್ಟ್ ಇರುತ್ತೆ ವೆಯ್ಟ್ ಮೇಲೆ, ಮತ್ತೆ ನೀವು ಏನ್ ಕ್ವಾಂಟಿಟಿ ತಗೊಂತೀರ ಅದ್ರ ಮೇಲೂ ರೇಟ್ಸ್ ಎಲ್ಲ ಡಿಪೆಂಡ್ ಆಗುತ್ತೆ. ಅದ್ ರೆಗ್ಯುಲರ್ ಕಾಪರ್ ಬಾಟಮ್ ಬ್ಯಾಂಡ್ಲಿಗಳು, ಆಮೇಲೆ ಬ್ರಾಸ್ ಬ್ಯಾಂಡ್ಲಿ, ಇದನ್ನು ಚೆನ್ನಾಗಿ ಟ್ರೆಂಡ್. ಹೌದು, ಏನ್ ರೇಟ್ ಆಗುತ್ತೆ ಸರ್? ಇದು ಅಪ್ರಾಕ್ಸಿಮೇಟ್ಲಿ 1400 ರುಪೀಸ್ ಕೆಜಿ ಇದೆ. ಏನ್ ವೆಯ್ಟ್ ಬರುತ್ತೆ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಒಂದ್ 750 ರುಪೀಸ್ ಏನೋ ಬಿಡ್ಬೋದು, ಕಲೈ ಮಾಡಿರೋದಿದೆ ಅದು. ಆಮೇಲೆ ಹೋಟೆಲ್ ಬೌಲ್ಸ್ ಚಿಕ್ಕ ಚಿಕ್ಕದಾಗಿ ಒಳಗಡೆ ಲೇಸರ್ ಪ್ರಿಂಟ್ ಮಾಡಿರೋದು, ಇದೊಂದು 25-30 ರುಪೀಸ್ ಆ ರೇಂಜ್ ಅಲ್ಲಿ ಬೀಳುತ್ತೆ. ಅದರಲ್ಲಿ ಸೈಜಸ್ ಬೇರೆ ಬೇರೆ ನಿಮ್ಗೆ ಸಿಗ್ಬಿಡುತ್ತೆ. ಮತ್ತೆ ಪ್ಯಾಟರ್ನ್ ನೋಡಿ, ಸ್ಕ್ವೇರ್ ಪ್ಯಾಟರ್ನ್ ಇದೆ, ಇದು ಇದೆ, ಆಮೇಲೆ ಈ ತರ ಮಾಡೆಲ್ ಇದೆ. ಅದೇ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ನಿಮ್ಗೆ ಒಂದೇ ಇದ್ರಲ್ಲಿ ಸಿಗ್ಬಿಡುತ್ತೆ. ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಇದು ಪ್ಯಾಟರ್ನ್ಸ್ ಇದೆ ಬಾಂಡ್ಲಿಗಳಲ್ಲೇ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ನಿಮ್ಗೆ. ಅಲ್ಯೂಮಿನಿಯಂ ಇರ್ಲಿ, ಇಂಡಾಲಿಯಂ ಇರ್ಲಿ, ಸ್ಟೀಲ್ ಕಾಪರ್ ಬಾಟಮ್ ಇರ್ಲಿ, ಎಲ್ಲ ವೆರೈಟೀಸ್. ಕಾಯಿನ್ ಬಾಕ್ಸಸ್ ಇಲ್ಲಿದೆ, ಇದು ನೋಡಿ ಮಸಾಲೆ ಬಾಕ್ಸಸ್ ಬಾಕ್ಸ್, ಒಳಗಡೆ ಬೌಲ್ಸ್ ಬರುತ್ತೆ. ಇದೊಂಥರ ಚೆನ್ನಾಗಿದೆ ಸರ್ ಮಸಾಲೆ ಬಾಕ್ಸ್, ತುಂಬಾ ಡಿಫರೆಂಟ್ ಆಗಿದೆ. ಅದೇ ಗ್ಲಾಸ್ ಇದೆ ಸೀತ್ರೂ, ಇದ್ರಲ್ಲಿ ಶೇಪ್ಸ್ ಬೇರೆ ಬೇರೆ ಇದೆ, ಸ್ಕ್ವೇರ್ ರೆಕ್ಟಾಂಗಲ್ ಅದೆಲ್ಲ ನಿಮ್ಗೆ ಸಿಗ್ಬಿಡುತ್ತೆ. ಚೆನ್ನಾಗಿದೆ ಸರ್ ಅದು ಮಸಾಲೆ ಬಾಕ್ಸ್. ಏನ್ ರೇಟ್ ಆಗ್ಬೋದು ಸರ್ ಅದು? ಇದು ಅಪ್ರಾಕ್ಸಿಮೇಟ್ಲಿ 2000 ಹತ್ರ ಇದೆ. ಮಸಾಲೆ ಬಾಕ್ಸ್ ಸೆಟ್ ಈ ತರ ಬರುತ್ತಾ? ಹೌದು. ಸೆವೆನ್ ಬೌಲ್ಸ್ ಇದೆ, ಇದು ಅಪ್ರಾಕ್ಸಿಮೇಟ್ಲಿ ಒಂದು 350-400 ರುಪೀಸ್ ಆಗ್ಬೋದು. ಇದು ಬಿರಿಯಾನಿ ಪಾಟ್, ನೀವು ಬಿರಿಯಾನಿ ಏನೋ ಮಾಡಂಗಿದ್ರೆ ನೋಡಿ, ಹಿಂಡಾಲಿಯಂ ಒಳಗಡೆ ಹಿಂಡಾಲಿಯಂ ಇದೆ, ಆಚೆ ಬ್ಲಾಕ್ ಕೋಟಿಂಗ್ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ವಾಷಿಂಗ್ ತುಂಬಾ ಕಷ್ಟ ಆಗುತ್ತೆ, ವೈಟ್ ಬ್ಲಾಕ್ ಆಗ್ಬಿಡುತ್ತೆ ಅಂತ, ಅದಕ್ಕೆ ಈ ತರ ಕೋಟಿಂಗ್ ಮಾಡಿರೋದು. ಬಿರಿಯಾನಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಹೌದು, ಇದರಲ್ಲೇ ಡಿಫ್ರೆಂಟ್ ಸೈಜಸ್ ನಿಮ್ಗೆ ಸಿಗ್ಬಿಡುತ್ತೆ. ಹೌದು, ಕೆಜಿ ಲೆಕ್ಕ ಇದೆ, ಎಲ್ಲ ಕೆಜಿ ಲೆಕ್ಕ ಇದೆ. ವೆಯ್ಟ್ ಮೇಲೆ ನಾನು ರೇಟ್ ಹೇಳ್ಬೋದು. ಈ ತರ ಬಾಸ್ಕೆಟ್ಸ್ ನೋಡಿ, ಫ್ರೂಟ್ಸ್ ಎಲ್ಲ ಇಟ್ಕೊಳಕ್ಕೆ, ಇಲ್ಲಾಂದ್ರೆ ವೆಜಿಟೇಬಲ್ ವಾಷಿಂಗ್ ಎಲ್ಲ. ಡೈನಿಂಗ್ ಟೇಬಲ್ ಮೇಲೆ. ಹೌದು, ಇದು ಅರೌಂಡ್ 750-800 ರುಪೀಸ್ ಆಗುತ್ತೆ ಈ ಸೈಜ್. ಇದ್ರಲ್ಲಿ ಬೇರೆ ಬೇರೆ ಚಿಕ್ಕ ಸೈಜ್ ಬರುತ್ತೆ, ಇನ್ನೂ ದೊಡ್ಡ ಬೇಕಂದ್ರೆ ದೊಡ್ಡದು ಬರುತ್ತೆ. ಕುಕ್ಕರ್ ಕಂಟೈನರ್ಸ್ 3 ಲೀಟರ್ಗೆ, 5 ಲೀಟರ್ಗೆ, ಬೇರೆ ಬೇರೆ ಕೆಪಾಸಿಟಿಗೆ ಬಂದ್ಬಿಡುತ್ತೆ ನಿಮ್ಗೆ. ಕೊಳಗ ಸೆಟ್ ಅದೆಲ್ಲ ನೋಡಿ, ಕೆಳಗಡೆ ಫುಲ್ ಕೊಳಗ ಸೆಟ್ ಇದೆ ಸೈಜ್ ನೋಡಿ ಈ ತರದ. ಆಮೇಲೆ ಉರ್ಲೀಸು, ಹೋಟೆಲ್ ಎಲ್ಲ ಸರ್ವ್ ಮಾಡ್ತಾರಲ್ವಾ ಮನೆಯಲ್ಲೂ, ಇವಾಗ ಜನ ಸ್ಟಾರ್ಟ್ ಮಾಡಿದ್ರೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಸರ್ವ್ ಮಾಡೋದು ನೋಡಿ. ಚಿಕ್ಕ ಚಿಕ್ಕ ಬಕೆಟ್ಸು, ಚಟ್ನಿ ಏನಾದ್ರೂ ಹಾಕ್ಬೇಕಂದ್ರೆ, ಇಡ್ಲಿ ಸ್ಟ್ಯಾಂಡ್ಸು, ತಟ್ಟೆ ಇಡ್ಲಿ ಸ್ಟ್ಯಾಂಡ್, ಅದ ಜಗ್ಸು, ಅದೆಲ್ಲ ನಿಮ್ಗೆ ಒಂದೇ ಜಗ್ಗಳೆಲ್ಲ ಮಾಮೂಲಿ ಬೇರೆ 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 ಪ್ಯಾಟರ್ನ್, ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಸಿಗ್ಬಿಡುತ್ತೆ. ಸುಮಾರು ಇವಾಗ ಸ್ಟಾಕ್ ಕಮ್ಮಿ ಇದೆ ಅಂದ್ರೆ ಇನ್ನೂ ವೆರೈಟೀಸ್ ಬರ್ತಾ ಇರುತ್ತೆ. ಆಮೇಲೆ ಈ ತರ ಟೀ ಪಾತ್ರೆ ಏನಾದ್ರು ಫುಲ್ ಕಾಪರ್ ಅಲ್ಲಿ ಬೇಕಂದ್ರೆ, ಕಾಪರ್ ಏನ್ ಬೆನಿಫಿಟ್ ಅಂದ್ರೆ ಬೇಗ ಬಿಸಿ ಆಗುತ್ತೆ. ಅದೇ ನೀವು ಸ್ಟೀಲ್ ಅಲ್ಲಿ ತಗೊಂಡ್ರೆ ಒಂದ್ ಸ್ವಲ್ಪ ಸೆಕೆಂಡ್ಸ್ ಜಾಸ್ತಿ ತಗೊಳುತ್ತೆ ಬಿಸಿ ಆಗಕ್ಕೆ, ಆದ್ರೆ ಕಾಪರ್ ಬೆನಿಫಿಟ್ ಫುಲ್ ಸಿಗುತ್ತೆ ನಿಮ್ಗೆ. ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 150-160 ರೂಪಾಯಿ ಬಿಡ್ಬೋದು ಈ ಸೈಜ್. ಆಮೇಲೆ ಪ್ಲೇಟ್ಸು ಅದೇ ಈ ತರ, ಆಮೇಲೆ ಈ ಪ್ಯಾಟರ್ನ್. ಬಟ್ ಸೈಜ್ ವೈಸು ಡಿಸೈನ್ ವೈಸು ತುಂಬಾ ಅಂದ್ರೆ ತುಂಬಾ ಹ್ಯೂಜ್ ಕಲೆಕ್ಷನ್ಸ್ ಇದೆ ಇಲ್ಲಿ ಪ್ಲೇಟ್ಸು. ಅದಾದ್ಮೇಲೆ ಟ್ರೇಸು, ಓಕೆ, ಟ್ರೇಗಳು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಟ್ರೇಸು ಆಪ್ಷನ್ ಇವಾಗ ಇದೆ. ಬನಾನ ಲೀಫ್ ಎಲೆ ಊಟ, ಓಕೆ, ಇದ್ರಲ್ಲಿ ಬೇರೆ ಬೇರೆ ಸೈಜಸ್ ಇದೆ. ಇದನ್ನು ಕೆಜಿ ಪ್ರಕಾರ ಇದೆ, ಅಪ್ರಾಕ್ಸಿಮೇಟ್ಲಿ 100 ರುಪೀಸ್ ಹತ್ರ ಬೀಳುತ್ತೆ ಇದು.
ಅದೇ ಪ್ರಕಾರ ನೀವು ನೋಡಬಹುದು ಸುಮಾರು ಇದೆ ಸರ್, ಇಲ್ಲೆಲ್ಲ ಟ್ರೇಗಳದೆ ಕಲೆಕ್ಷನ್ಸ್ ನೋಡಬಹುದು, ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ. ಇದೇನ್ ಸರ್ ಇದು? ನವಿಲ್ ಡಿಸೈನ್ ಇದೆ, ನವಿಲ್ ಡಿಸೈನ್ ಇದೆ. ಆಮೇಲೆ ಪ್ಲೇಟ್, ಸರ್ವಿಂಗ್ ಪ್ಲೇಟ್ ಬೇಸಿಕಲಿ, ಗ್ಲಾಸಸ್, ಟೀ ಗ್ಲಾಸಸ್ ಚಿಕ್ಕದಾಗಿ ನೋಡಿ, ಲೇಸರ್ ಪ್ರಿಂಟ್ ಇರುತ್ತೆ. ಅದ್ರಲ್ಲಿ ಬೇರೆ ಬೇರೆ ನಿಮ್ಗೆ ಪ್ರಿಂಟ್ ಸಿಗ್ಬಿಡುತ್ತೆ. ಇದೆಲ್ಲ ಎಲ್ಲ ನಿಮ್ಗೆ ಮೇಜರ್ಲಿ ಎಲ್ಲ ಕೆಜಿ ಲೆಕ್ಕನೇ ಇದೆ. ಪೀಸ್ ಲೆಕ್ಕ ಕೆಲವು ಐಟಮ್ಸ್ ಇರುತ್ತೆ ನಮ್ಮ ಹತ್ರ, ಮೇಜರ್ಲಿ ಎಲ್ಲ ಕೆಜಿ ಲೆಕ್ಕ ಇದೆ. ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್, ಆಮೇಲೆ ಸೈಜಸ್ ನಿಮ್ಗೆ ಸಿಗ್ಬಿಡುತ್ತೆ. ನೀರಿನ ಲೋಟದು ನೋಡಿ ಈ ತರದು, ಆಮೇಲೆ ಹ್ಯಾಮರ್ಡು, ಇದು ಚೆನ್ನಾಗಿ ನಡೀತಾ ಇದೆ ಇವಾಗ. ಇದರಲ್ಲೇ ಬೇರೆ ಬೇರೆ ವೆರೈಟಿ ಇದೆ ಆ ಶೇಪು. ಆಮೇಲೆ ರೆಗ್ಯುಲರ್ ಶೇಪ್ ಇದೆಲ್ಲ. ಸೌಟ್ ಕಲೆಕ್ಷನ್, ಸೌಟು ಸೌಟ್ ಕಲೆಕ್ಷನ್ಸ್ ತುಂಬಾ ಇದೆ. ಹಾ, ಎಲ್ಲ ಕೆಜಿ ಲೆಕ್ಕನೇ ಇದೂ. ನೀವೇನು ಆನ್ಲೈನ್ ಅಲ್ಲಿ ನೋಡ್ತೀರಾ ಅಥವಾ ಇನ್ನೊಂದೇನ್ ನೋಡ್ತೀವಿ, ಅದೆಲ್ಲ ಅದೆಲ್ಲವೂ ಇಲ್ಲಿ ಸಿಗುತ್ತೆ ನಿಮ್ಗೆ. ಡೆಫಿನೆಟ್ಲಿ ಸಿಗುತ್ತೆ, ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಅವರೇ ಇವರು. ಎಲ್ಲಾ ತರದ್ರಲ್ಲೂ ಇವ್ರು ಮಾಡ್ತಾರೆ ಎಲ್ಲಾ ಡಿಸೈನ್ಸ್. ಯಾವ್ದೇ ರೀತಿ ಡಿಸೈನ್ಸ್ ಬೇಕಿದ್ರು ಸಿಗುತ್ತೆ. ಎಣ್ಣೆ ಏನಾದ್ರೂ ತೆಗಿಯಕ್ಕೆ ನೋಡಿ ಹಿಂಗೆ. ಓಕೆ ಓಕೆ ಓಕೆ. ಒಗ್ಗರಣೆ ಹಾಕಕ್ಕೆ ನೋಡಿ, ಬ್ಲ್ಯಾಕ್ ಅಲ್ಲಿ, ಬ್ಲ್ಯಾಕ್ ಅಲ್ಲಿ ಬೇಕಂದ್ರೆ ಬ್ಲ್ಯಾಕ್ ಅಲ್ಲಿ ಇದೆ, ವೈಟ್ ಅಲ್ಲಿ ಬೇಕಂದ್ರೆ ವೈಟ್ ಅಲ್ಲಿ ಇದೆ. ಇದು 100-120 ಆ ರೇಂಜ್ ಅಲ್ಲಿ ಇದೆ. ನಿಮ್ಗೆ ಅದ್ರಲ್ಲಿ ಹ್ಯೂಜ್ ಕಲೆಕ್ಷನ್ ಸಿಗ್ಬಿಡುತ್ತೆ. ಅದ್ರಲ್ಲೂ ಐರನ್ ನೋಡಿ, ಐರನ್ ಜನ ಇವಾಗ ತಿರ್ಗಾ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಐರನ್ ಎಲ್ಲೂ ಸಿಗ್ಬಿಡುತ್ತೆ. ಅದೇ ತರ ಬ್ಯಾಂಡ್ಲಿ, ಚಿಕ್ಕದ ಬ್ಯಾಂಡ್ಲಿ, ಆಮೇಲೆ ವಾಲ್ ಹುಕ್ಸ್, ಇದು ಚೆನ್ನಾಗಿ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಇವಾಗ. ಏನಿಗ ಅಂದ್ರೆ ಬಾಡಿಗೆ ಮನೆ ಇದ್ರೆ ಅಲ್ಲಿ ಯಾರು ಇದು ಮಳೆ ಹೊಡಿಯಕ್ ಬಿಡಲ್ಲ, ಅವ್ರಿಗೆಲ್ಲ ಇದು ಯೂಸ್ಫುಲ್ ಆಗಿರುತ್ತೆ. ಹಾಟ್ ಕೇಸ್ ಅಲ್ಲಿ ಈ ತರ ವೆರೈಟಿ ಇದೆ, ಡಿಫ್ರೆಂಟ್ ವ್ಯಾಕ್ಯೂಮ್ ಟೈಟ್ ಇರುತ್ತೆ ಇದೆಲ್ಲ. ಇದ್ರಲ್ಲಿ ಏನಂದ್ರೆ ಏನ್ ಬೆನಿಫಿಟ್ ಅಂದ್ರೆ, ನೀವು ಒಳಗಡೆ ಏನಾದ್ರೂ ಇಟ್ಟರೆ ಜಾಸ್ತಿ ಹೊತ್ತು ಬಿಸಿ ಇರುತ್ತೆ. ರೆಗ್ಯುಲರ್ ಈ ಬಾಕ್ಸ್ ಅಲ್ಲಿ ಈಗ ವ್ಯಾಕ್ಯೂಮ್ ಟೈಟ್ ರೆಗ್ಯುಲರ್ ಆಯ್ತು ಅಂದ್ರೆ ರೆಗ್ಯುಲರ್ ನಿಮ್ಗೆ ಈ ತರದ್ ಸಿಗುತ್ತೆ. ಇದ್ರಲ್ಲಿ ನಿಮ್ಗೆ ಕಂಪ್ಯಾರಿಟಿವ್ಲಿ ಕಮ್ಮಿ ಬಿಸಿ ಇರುತ್ತೆ, ಆದ್ರೆ ಇದು ವ್ಯಾಕ್ಯೂಮ್ ಟೈಟ್ ಇರೋದ್ರಿಂದ ಇದ್ರಲ್ಲಿ ನಿಮ್ಗೆ ಚೆನ್ನಾಗಿ ಬಿಸಿ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಬೇರೆ ಬೇರೆ ಪ್ಯಾಟರ್ನ್ ಸಿಗ್ಬಿಡುತ್ತೆ, ಪ್ಲೇನ್ ಆಗಿ ಬೇಕಂದ್ರೆ ಪ್ಲೇನು. ಆಮೇಲೆ ಈ ತರ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ, ಗೋಲ್ಡ್ ಅಲ್ಲಿ, ಒಳಗಡೆ ಸ್ಟೀಲ್ ಇರುತ್ತೆ, ಆಚೆ ಕಡೆ ಪಿ ವಿ ಡಿ ಕೋಟೆಡ್ ಇದೆ. ನಾವೊಂದು ಬ್ರಾಸ್ ಇದು ಆಚೆದ ಲೇಯರ್ ಬ್ರಾಸ್ ಇದೆ, ಒಳಗಡೆ ಸ್ಟೀಲ್ ಇದೆ, ಮತ್ತೆ ಗ್ಲಾಸ್ ಮುಚ್ಚಳ ಇದೆ. ಅದೇ ತರ ಬೇರೆ ಪ್ಲಾಸ್ಟಿಕ್ ಅಲ್ಲಿ ಏನಂದ್ರೆ ಮಿಲ್ಟನ್ ಅದೆಲ್ಲ ಸಿಗ್ಬಿಡುತ್ತೆ. ಬ್ರ್ಯಾಂಡೆಡ್ ನಿಮ್ಗೆ ಎಲ್ಲ ಐಟಮ್ ಸಿಗ್ಬಿಡುತ್ತೆ. ಬ್ರ್ಯಾಂಡೆಡ್ ಅಲ್ಲೂ ನಾವು ಹೋಲ್ಸೇಲ್ ಆಗಿ ಡೀಲ್ ಮಾಡ್ತೀವಿ ಅಲ್ವಾ, ಅಂಗಡಿ ಅವರಿಗೆಲ್ಲ ಸಪ್ಲೈ ಇದೆ ಬ್ಯಾಂಗ್ಳೂರಲ್ಲಿ, ಅದಕ್ಕೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಇದು ಆಯಿಲ್ ಬಾಟ್ಲು, ರೆಗ್ಯುಲರ್ ಆಯಿಲ್ ಬಾಟ್ಲ್ ನೋಡಿ. ಆಮೇಲೆ ಇಲ್ಲಿ ನಾಜಲ್ ಇದೆ, ಅದ್ ಬಿಟ್ರೆ ಆಮೇಲೆ ಚಿಕ್ಕದು ಆಯಿಲ್ ಕ್ಯಾನ್ ಏನಾದ್ರು ಬೇಕಂದ್ರೆ ಇದ್ರಲ್ಲಿ ಸೈಜಸ್ ನಿಮ್ಗೆ ಸಿಗ್ಬಿಡುತ್ತೆ ಬೇರೆ ಬೇರೆ. ಇದು ತುಪ್ಪದ ಬಟ್ಲು, ತುಪ್ಪದ ಬಟ್ಲ ಇದು, ಇದ್ರ ಮೇಲೆ ಮುಚ್ಚಳ ಬರುತ್ತೆ. ಚೆನ್ನಾಗಿದೆ ಸರ್, ತುಪ್ಪದ ಬಟ್ಲು. ಬೇರೆ ಬೇರೆ ವೆರೈಟಿ ನಿಮ್ಗೆ ಸಿಗ್ಬಿಡುತ್ತೆ. ಮಕ್ಕಳಿಗೆ ಪೈಪಿನ ಲೋಟ ನೋಡಿ, ಮಕ್ಕಳಿಗೆ 150-160 ರುಪೀಸ್ ಆ ರೇಂಜು. ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ, ಏನಕ್ಕಂದ್ರೆ ಮಕ್ಕಳದ್ದು ಇದರಲ್ಲಿ ಕಾಂಪ್ರಮೈಸ್ ಯಾವತ್ತು ಕ್ವಾಲಿಟಿಯಲ್ಲಿ ಮಾಡಬಾರ್ದು, ಚುಚ್ಚಿ ಬಿಡುತ್ತೆ. ಚಂಬುಗಳು, ಚಿಕ್ಕ ಚಿಕ್ಕ ಚಂಬುಗಳು, ಚಿಕ್ಕ ಚಿಕ್ಕ ಚಂಬುಗಳು ನೋಡಿ. ಹೌದು, ಇದು 50-60 ರುಪೀಸ್ ಆ ರೇಂಜು. ಚಂಬೂಸ್ ವೆರೈಟೀಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ, ಬೇರೆ ಬೇರೆ ಸಿಕ್ಬಿಡುತ್ತೆ. ಕಬ್ಬನದ ಬಾಂಡ್ಲಿ, ಕಬ್ಬು ಬಾಂಡ್ಲಿ ನೋಡಿ, ಇದ್ರಲ್ಲಿ ಸೈಜಸ್ ನಿಮ್ಗೆ ಸಿಗ್ಬಿಡುತ್ತೆ. ಎಲ್ಲ ಕೆಜಿ ಪ್ರಕಾರ ಇರುತ್ತೆ. ಅಪರ್ ಬಾಟಮ್ ಅಂಡಿ ನೋಡಿ, ಹಾಲು ಕಾಯ್ಸಕ್ಕೆ ಇಲ್ಲಾಂದ್ರೆ ನೀರ್ ಇಟ್ಕೊಳಕ್ಕೆ, ಇದ್ರಲ್ಲಿ ಬೇರೆ ಬೇರೆ ಸೈಜಸ್ ಇದೆ. ಕಾಪರ್ ಬಾಟಮ್ ಇತ್ತು, ಫುಲ್ ಪ್ಲೇನ್ ಸ್ಟೀಲ್ ಅಲ್ಲಿ ಬೇಕಂದ್ರೆ ಪ್ಲೇನ್ ಸ್ಟೀಲ್ ಅಲ್ಲಿ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 120-150 ರುಪೀಸ್ ಆ ರೇಂಜು. ಆಮೇಲೆ ಪಾರ್ಟಿಷನ್ ತಟ್ಟೆ ನೀವು ನೋಡ್ಬೇಕಂದ್ರೆ ಹೋಟ್ಲಲ್ಲಿ ಯೂಸ್ ಆಗೋದಿಲ್ಲ, ಮನೆಗೂ ಯೂಸ್ ಮಾಡ್ತಾರೆ ನೋಡಿ. ಇದರ ಪಾರ್ಟಿಷನ್ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ಇದರಲ್ಲಿ, ಮತ್ತೆ ಕ್ವಾಲಿಟಿ ಇದೆ. ಸೈಡ್ ಅಲ್ಲಿ ಇದ್ರಲ್ಲಿ ಎಡ್ಜ್ ಬರಲ್ಲ, ಬೇರೆ ಇದ್ರಲ್ಲೆಲ್ಲ ಎಡ್ಜ್ ಬರುತ್ತೆ. ಕೆಲವ್ರು ಏನ್ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ, ನಮ್ಗೆ ಈ ಬೀಡಿಂಗ್ ಒಳಗಡೆ ನೀರೆಲ್ಲ ಕುತ್ಕೊಳ್ಳುತ್ತೆ, ಅದಕ್ಕೆ ಈ ತರದ್ ರೆಡಿ ಮಾಡಿದ್ದೇವೆ. ಫುಲ್ ಶಾರ್ಪ್ ಇರೋದು, ಆದ್ರೆ ನಿಮ್ಗೆ ನೀರೇನು ಕುತ್ಕೊಳ್ಳಲ್ಲ, ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ. ಅದೇ ಹೋಟೆಲ್ ಅವ್ರಿಗೆ ಏನಾದ್ರೂ ಬೇಕಿದ್ರೆ ಈ ತರ ಪಾರ್ಟಿಷನ್ ಪ್ಲೇಟ್ಸ್ ನೋಡಿ, ಮೆಸ್ಸಿಗೆ ಹೋಟೆಲ್ಗೆ. ಅಲ್ಲಿ ರೈಸ್ ಫಿಲ್ಟರ್ ನೋಡಿ, ರೈಸ್ ಟ್ರೈನಿಂಗು, ವೆಜಿಟೇಬಲ್ಸ್ ಟ್ರೈನಿಂಗ್ ಏನಾದ್ರೂ ಇದ್ರೆ ಕೆಜಿ ಒಂದು ಅಪ್ರಾಕ್ಸಿಮೇಟ್ಲಿ 90-100 ರುಪೀಸ್ ಬೀಳ್ಬೋದು. ಸೈಜಸ್ ಬೇರೆ ಬೇರೆ ಸಿಗ್ಬಿಡುತ್ತೆ. ಆಮೇಲೆ ಅಲ್ಯೂಮಿನಿಯಂ ಪಾತ್ರೆಗಳು ಇಲ್ಲಿದೆ, ಇಲ್ಲಿ ಸ್ವಲ್ಪನೇ ಸೆಟಪ್ ಇದೆ. ಬೇರೆ ಇನ್ನ ಒಂದು ಕಮರ್ಷಿಯಲ್ ಅದು ಗೋಡೌನ್ ಇದೆ, ಅದ್ರಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ. ಅದ್ ಬಿಟ್ರೆ ಬಾಟಲ್ಸ್ ವೆರೈಟೀಸ್ ಅಲ್ಲಿ ಸಿಗ್ಬಿಡುತ್ತೆ. ಸರಿಗೆ ಡಿಸ್ಪ್ಲೇ ಇಲ್ಲ, ಆದ್ರೆ ಏನಿಗಂದ್ರೆ ತುಂಬಾ ಜನ ಬರ್ತಾ ಇರ್ತಾರೆ, ಅದಕ್ಕೆ ನಾವು ಎಲ್ಲ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಈ ತರ ಬೌಲ್ಸ್ ಎಲ್ಲ ನೋಡಿ, ಗಿಫ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಗಿಫ್ಟ್ ಬಾಕ್ಸಸ್ ಏನಾದ್ರು ವೆರೈಟಿ ಬೇಕಂದ್ರೆ ನೋಡಿ,
ಈ ತರದ್ದು. ಓಕೆ ಓಕೆ ಓಕೆ. 110-120 ರೇಂಜು, ಅದೇ ನಿಮ್ ಕಮ್ಮಿ ಬಜೆಟ್ ಇದೆ ಆದ್ರೆ ದೊಡ್ಡದಾಗ ಕಾಣಿಸ್ಬೇಕಂದ್ರೆ ಇದು ನೋಡಿ 38 rupees ಹಂಗೆ ರೇಂಜು. ಇದರಲ್ಲೇ ಚಿಕ್ಕದ್ ಬೇಕಂದ್ರೆ ಒಂದ್ 28-30 rupees ರೇಂಜು, ಆ ರೇಂಜು. ದೊಡ್ಡದಿದೆ ಇದು, ಒಂದ್ 70 rupees ರೇಂಜು. ಅದರಲ್ಲಿ ನಿಮ್ಗೆ ಬೇರೆ ಬೇರೆ ವೆರೈಟಿ ಸಿಗ್ಬಿಡುತ್ತೆ, ಪ್ರಿಂಟ್ ಇರೋದು, ಆಮೇಲೆ ಮೇಲ್ ಗ್ಲಾಸ್ ಇರೋದು, ಈ ಡಿಸೈನು ಮರ್ಸಿಡಿಸ್ ಡಿಸೈನ್, ಆಮೇಲೆ ಈ ತರ ಪಾತ್ರೆ ಎಲ್ಲ. ಇದು ರೆಗ್ಯುಲರ್ ಈ ತರದ್ದು ಎಲ್ಲ ಒಂದ್ 35-40 rupees ಆ ರೇಂಜ್ ಇದೆಲ್ಲ. ಆದ್ರೆ ಬಾಕ್ಸಸ್ ನಿಮ್ಗೆ 29-30 rupees ಇಂದ 150-200 ಬೇರೆ ಬೇರೆ ಸೈಜ್ ಮೇಲೆ ಮತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕಿಟ್ಸ್ ಏನಾದ್ರು ಸರ್ವಿಂಗ್ ಬಕೆಟ್ಸ್ ಕೇಟರಿಂಗ್ ಪರ್ಪಸ್ ಗೆ ನೋಡಿ, ಇದ್ರದೆಲ್ಲ ಅದೆಲ್ಲ ಅದ್ರಲ್ಲಿ ಸೈಜಸ್ ಸಿಗ್ಬಿಡುತ್ತೆ. ಬೇಸಿಕಲಿ ಇದೇ ಸೈಜ್ ಕೇಟರಿಂಗ್ ಜಾಸ್ತಿ ಹೋಗುತ್ತೆ. ತುಂಬಾ ಇದೆ ಇಲ್ಲಿ ಸೈಜಸ್ ಇದೆಲ್ಲ. ಈ ತರ ಈ ತರ ಪಾತ್ರೆ ಅದೆಲ್ಲ ನೋಡಿ. ಓಕೆ ಓಕೆ ಓಕೆ. ಡಬ್ಬು ಹಾಕೋದು ಕಾಪರ್ ಬಾಟಮ್ ಡಬ್ರಿ ತರ ಉರ್ಲಿ. ಓಕೆ. ಅದರಲ್ಲೇ ಆಯಿಲ್ ಕ್ಯಾನು, ಕ್ಯಾನು ಚಿಕ್ಕ ಕ್ಯಾನು, ಆಮೇಲೆ ಹಂಡಿಗಳು. ಓಕೆ. ಚೆನ್ನಾಗಿದೆ ಸರ್. ಪೀಕಾಕ್ ಪ್ರಿಂಟ್ ಸ್ವಲ್ಪ ಇನ್ನೊಂದ್ಸರಿ. ಈ ತರ ಚಿಕ್ಕ ಚಿಕ್ಕ ಡಬ್ರಿಗಳು ಎಲ್ಲ ಕೆಜಿ ಲೆಕ್ಕ ಇದೆ. ಅನ್ನ ಕೂಡ ಅದೆಲ್ಲ ಬೇಕಂದ್ರೆ ನೋಡಿ. ಇದ್ರಲ್ಲಿ ಸೈಜಸ್ ನಿಮ್ಗೆ ಸಿಗ್ಬಿಡುತ್ತೆ. ಆಮೇಲೆ ಚಿಕ್ಕ ಬೈದ್ ಬಿಂದಿಗೆ ಅದೆಲ್ಲ ಪೂಜೆ ಬಿಂದಿಗೆ ಪೂಜೆ. ಹಾ, ಇದು ಸ್ವಲ್ಪ ಪ್ರೀಮಿಯಂ ರೇಂಜು, ಪೂಜೆಗೆಲ್ಲ ಯೂಸ್ ಆಗೋ ಐಟಮ್ ಇದು. ಅಪ್ರಾಕ್ಸಿಮೇಟ್ಲಿ 180-190 rupees ಹಂಗೆ. ಯಾರಿಗಾದ್ರೂ ದೇವಸ್ಥಾನಗೆಲ್ಲ ಪೂಜೆ ಮಾಡ್ತಿದ್ರೆ ಅವ್ರಿಗೂ ಇದು ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾನು ಟಿವಿ ಟಿಸ್, ಇದ್ರಲ್ಲಿ ಸೈಜು ಇಷ್ಟರಿಂದ ಹಿಡಿದು ಇಷ್ಟು ದೊಡ್ಡದು ತನಕ ನಿಮ್ಗೆ ಸಿಗ್ಬಿಡುತ್ತೆ. ಎಲ್ಲ ವೆರೈಟಿ ವೆರೈಟಿ ಹೌದು, ತುಂಬಾ ತುಂಬಾ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಇದೆ. ಹೌದು. ಇದು ನೋಡಿ ಚಂಬು. ಓಕೆ. ಹಾರ್ಟ್ ಪ್ರಿಂಟ್. ಓಕೆ ಓಕೆ, ಚೆನ್ನಾಗಿದೆ ಸರ್. ಇದು ಲೇಸರ್ ಪ್ರಿಂಟ್. ಹೌದು. ನಿಮ್ಗೆ ಡಬ್ರಿ ಅದೆಲ್ಲ ನೋಡಿ, ಇದ್ರಲ್ಲಿ ಬೇರೆ ಬೇರೆ ಸೈಜಸ್ ನಿಮ್ಗೆ ಸಿಗ್ಬಿಡುತ್ತೆ. ಕೆಳಗಡೆಯಿಂದ ಫ್ಲಾಟ್ ಸಿಗುತ್ತೆ, ರೌಂಡು ಸಿಗುತ್ತೆ, ಮತ್ತೆ ಇದ್ರಲ್ಲಿ ಕಾಪರ್ ಬಾಟಮು ಬರುತ್ತೆ, ಸ್ಯಾಂಡ್ವಿಚ್ ಬಾಟಮು ಬರುತ್ತೆ, ಟ್ರೈ ಪ್ಲೇನು ಇದೆ, ಎಲ್ಲಾ ವೆರೈಟಿ ಡಬ್ರಿಗಳು ಸಿಗ್ಬಿಡುತ್ತೆ. ಇಡ್ಲಿ ಪಾತ್ರೆ ನೋಡಿ, 19-90 ಇದು ಅಪ್ರಾಕ್ಸಿಮೇಟ್ಲಿ ಒಂದ್ 750-700 rupees ಹಂಗ ಆಗ್ಬೋದು. ಹಿಂಡಾಲಿಯಂ ಇದೆ, ಅಲ್ಯೂಮಿನಿಯಂ ಇಲ್ಲ. ಅಲ್ಯೂಮಿನಿಯಂ ಇದ್ರೆ ಇನ್ನು ನಿಮ್ಗೆ ರೇಟ್ ಕಮ್ಮಿ ಇರುತ್ತೆ. ಎಲ್ಲ ಕೆಜಿ ಲೆಕ್ಕ ಇದೆ ಒಟ್ನಲ್ಲಿ, ಬಾಣ್ಲಿಗಳು ಅದೆಲ್ಲ. ಇದೆಲ್ಲ ನಿಮ್ಗೆ ಪಾತ್ರೆ ಸ್ಟ್ಯಾಂಡ್, ಡಿಸ್ಮ್ಯಾಂಟಲ್ ಪೀಸ್ ಇದೆ, ಒಂದ್ಸಲಿ ಜೋಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ತಟ್ಟೆ ಎಲ್ಲ, ಇದೆಲ್ಲ ತಟ್ಟೆ ಎಲ್ಲ ಹಾಕೋದ್ ಸ್ಟ್ಯಾಂಡು, ಇದೆಲ್ಲ ತಟ್ಟೆ ಅರೇಂಜ್ ಮಾಡ್ಬೋದು. ಹಿಂಗೆ ಇದ್ರಲ್ಲಿ ಬೇರೆ ಬೇರೆ ಸೈಜಸ್ ಪ್ಯಾಟರ್ನ್ಸ್ ಸಿಗುತ್ತೆ ನಿಮ್ಗೆ. ಇದೇನ್ ಸರ್ ಇದೆಲ್ಲ? ಇದೆಲ್ಲ ಬುಟ್ಟಿ, ತರಕಾರಿ ಇಡೋದು, ಆಲೂಗಡ್ಡೆ, ಈರುಳ್ಳಿ, ಅದೆಲ್ಲ ಮೂರ್ ಸ್ಟೆಪ್. ಇದೆಲ್ಲ ಫಿಟ್ಟಿಂಗ್ ಮಾಡ್ಬೇಕು, ಒಂದ್ಸಲಿ ಫಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ಲಾಸ್ ಟಾಪ್ ಏನಾದ್ರೂ ಬೇಕಂದ್ರೆ, ಗ್ಲಾಸ್ ಟಾಪ್ ಅಂದ್ರೆ ಎಲ್ ಪಿ ಜಿ ಸ್ಟವ್ಸ್ ನಿಮ್ಗೆ ಇಲ್ಲೆಲ್ಲ ಸಿಗ್ಬಿಡುತ್ತೆ. ಪ್ರೆಸ್ಟೀಜು ವೆರೈಟಿ ಇದೆ, ಗ್ರೀನ್ ಶೆಫ್ ಇದೆ, ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ ಒಟ್ನಲ್ಲಿ. ನಿಮ್ಗೆ ಎಷ್ಟು ಯಾವ ರೇಂಜ್ ಅಲ್ಲಿ ಬೇಕು ಆ ರೇಂಜ್ ಅಲ್ಲಿ ಸಿಗ್ಬಿಡುತ್ತೆ. ಮಿಕ್ಸರ್ ಗ್ರೈಂಡರ್ಸ್ ಇದೆ ನೋಡಿ ಈ ಕಡೆ, ಪ್ರೀತಿ ಅದೆಲ್ಲ ಇದೆ, ಪ್ರೆಸ್ಟೀಜು ಎಲ್ಲ ರೀತಿ ಎಲ್ಲ ನಿಮ್ಗೆ. ಮಿಕ್ಸಿಯಲ್ಲಿ ನೋಡಿ 750 watts ರಿಂದ ಹಿಡಿದು ನಿಮ್ಗೆ 1 HP ತನಕ 1200 watts ಸಿಗುತ್ತೆ. 550 HP ಎಲ್ಲ ನಿಮ್ಗೆ ಕಮ್ಮಿ ಆಗುತ್ತೆ, 550 watts ಎಲ್ಲ ಕಮ್ಮಿ ಆಗುತ್ತೆ ಮಿಕ್ಸಿ. ಆದ್ರೆ ಅದ್ ನಾವ್ ಇಟ್ಕೊಳ್ಳಲ್ಲ, ಏನಕ್ಕಂದ್ರೆ ಅದ್ ಜನ ಯೂಸ್ ಮಾಡಿದ ತಕ್ಷಣ ಪ್ರಾಬ್ಲಮ್ ಬರೋದ್ ಸ್ಟಾರ್ಟ್ ಆಗುತ್ತೆ ಅವಾಗ. ಅದಕ್ಕೆ ಫುಲ್ ಕುಕ್ಕರ್ಸ್ ರೇಂಜ್ ಇದೆ, ನಂದಿ ಕುಕ್ಕರು, ಪ್ರೆಸಿಡೆಂಟ್, ಇದೆಲ್ಲ ಲೋಕಲ್ ಬ್ರ್ಯಾಂಡ್ಸ್, ವೆಲ್ ನೋನ್ ಬ್ರ್ಯಾಂಡ್ಸ್ ವಿಚ್ ಹ್ಯಾಸ್ ಗುಡ್ ಕ್ವಾಲಿಟಿ, ಅದೆಲ್ಲ ಇಟ್ಕೊಂಡಿದ್ದೇವೆ. ಪ್ರೆಸ್ಟೀಜ್ ಎಲ್ಲ ತರ, ಏನಕ್ಕಂದ್ರೆ ಎಲ್ಲ ತರ ಕಸ್ಟಮರ್ ಬರ್ತಾರೆ, ಎಲ್ಲರೂ ಪ್ರೆಸ್ಟೀಜ್ ಅದೆಲ್ಲ ಅಫೋರ್ಡ್ ಮಾಡಕ್ಕಾಗಲ್ಲ. ಅದಕ್ಕೆ ಬೇರೆ ಬೇರೆ ವೆರೈಟಿ ಇದೆ, ಎಲ್ಲ ಒಳ್ಳೆ ವ್ಯಾರಂಟಿ ಪ್ರಾಡಕ್ಟ್ ಇದೆ. ಆಮೇಲೆ ಈ ಕಡೆ ಬಂದ್ರೆ ಬ್ರಾಸ್ ಐಟಮ್ಸ್, ಬ್ರಾಸ್ ಐಟಮ್ಸ್ ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ, ಬೇರೆ ಬೇರೆ ಕೊಳಗ ಶೇಪ್ ಸೈಜು. ಹೌದು, ಬ್ರಾಸ್ ನಮ್ಮ ಹತ್ರ ಕಂಪಾರೇಟಿವ್ಲಿ ಕಲೆಕ್ಷನ್ ಕಮ್ಮಿ ಇದೆ. ಏನಕ್ಕಂದ್ರೆ ನಾವ್ ಬ್ರಾಸ್ ಅಲ್ಲಿ ಅಷ್ಟೊಂದು ಎಕ್ಸ್ಪರ್ಟೀಸ್ ಇಲ್ಲ, ಸ್ಟೀಲ್ ಅಲ್ಲಿ ನಾವ್ ಕಿಂಗು. ಇದು ನೋಡಿ ಸೀತ್ರೂ ಬಾಕ್ಸ್ ಇದೆ, ಒಳಗಡೆ ಏನಾದ್ರೂ ನೀವು ಹಾಕಿದ್ರೆ ಕಾಣಿಸುತ್ತೆ ನಿಮ್ಗೆ ಬೇಳೆ ಅದೆಲ್ಲ ಸ್ಟೀಲ್ ಅಲ್ಲೇ ಈ ತರ ಸೀತ್ರೂ. ಹೌದು ಹೌದು, ಸಪರೇಟ್ ಆಗಿ ಬಾಡಿಗೆ ಹಾಕಿದ್ದಾರೆ. ಇದಕ್ಕೆ ನಿಮ್ಗೆ ಕೆಜಿ ಲೆಕ್ಕ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ ಒಂದು 200-250 rupees ಹಂಗ ಆಗ್ಬೋದು. ಬಾಕ್ಸಸ್ ಅಲ್ಲಿ ವೆರೈಟಿ ಅಲ್ಲಿ ನೋಡಿದ್ರೆ, ಆಮೇಲೆ ಅದರಲ್ಲೇ ಬೇರೆ ಬೇರೆ ಸೈಜಸ್ ಅದೆಲ್ಲ ಸಿಗ್ಬಿಡುತ್ತೆ. ಇಲ್ಲಿಂದ ಇದಕ್ಕಿಂತ ದೊಡ್ಡದ್ ಬೇಕಂದ್ರೆ ಇಷ್ಟು ದೊಡ್ಡದು, 25-30 kg ನಿಮ್ಗೆ ಅಕ್ಕಿ ಎಲ್ಲ ಇಡ್ಸಕ್ ಬೇಕಂದ್ರೆ ಅದೆಲ್ಲ ನಿಮ್ಗೆ ಸೈಜಸ್ ಬೇರೆ ಬೇರೆ ಸಿಗ್ಬಿಡುತ್ತೆ, ದೊಡ್ಡ ದೊಡ್ಡ ಬಾಕ್ಸಸ್. ಹೌದು, ಅದ್ ಬಿಟ್ರೆ ನಿಮ್ಗೆ ನಾನ್ ಸ್ಟಿಕ್ ಕಲೆಕ್ಷನ್ ಅದೆಲ್ಲ ಇದೆ ಇಲ್ಲಿ. ಓಕೆ ಓಕೆ. ಚಿಕ್ ಚಿಕ್ ಬಾಕ್ಸಸ್ ನೋಡಿ,
ಈ ತರ ಪ್ಯಾಟರ್ನ್ಸ್ ಹೊಸದಾಗಿ ಇದೆಲ್ಲ ಟ್ರೆಂಡ್ ಎಲ್ಲಿದೆ ಇದು. ಆಮೇಲೆ ಟೀ ಕಾಫಿ ಶುಗರ್ ಅಂತ ಬರ್ದಿರೋದು, ಶುಗರ್ ಟೀ ಕಾಫಿ ಇಲ್ಲಿ ಮೂರ್ ನಾಲ್ಕು ಸೈಜ್ ಇರುತ್ತೆ ಇಲ್ಲಿ ನೋಡಿ ಕೆಳಗಡೆ. ಇದು ನೋಡಿ ಹೊಸ ಪ್ರಾಡಕ್ಟ್ ನಾವು ಬಿಟ್ಟಿರೋದು ಏನಂದ್ರೆ ಚಾಪಿಂಗ್ ಬೋರ್ಡ್. ಬೇಸಿಕಲಿ ಚಾಪಿಂಗ್ ಬೋರ್ಡ್ ಹಿಂಗೆ ಕೌಂಟರ್, ನಿಮ್ ಕೌಂಟರ್ ಟಾಪ್ ಇರುತ್ತೆ ಅಲ್ಲಿ ಈ ತರ ಬೀಡಿಂಗ್ ಇದೆ, ಅದಂಗೆ ಫಿಕ್ಸ್ ಆಗ್ಬಿಡುತ್ತೆ. ಆಮೇಲೆ ನೀವು ಏನಾದ್ರು ಚಾಪಿಂಗ್ ಮಾಡಬಹುದು, ಅಟ್ ದ ಸೇಮ್ ಟೈಮ್ ಚಪಾತಿ ಎಲ್ಲ ರೋಲ್ ಮಾಡಬಹುದು. ಟೂ ಇನ್ ಒನ್ ಪ್ರಾಡಕ್ಟ್. ಅಮೆಝಾನ್, ಫ್ಲಿಪ್ಕಾರ್ಟ್ ಆ ಕಡೆ ಎಲ್ಲ ನಾವು ಕೊಡ್ತಾ ಇದೀವಿ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ, ಎಲ್ಲರೂ ಇದನ್ನ ಯೂಸ್ ಮಾಡೋಣ ಅಂತ ಇದ್ದಾರೆ. ಚೆನ್ನಾಗಿದೆ ಸರ್. ಇದು ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ? ಯಾವ ಸೈಜ್? ಇದ್ರಲ್ಲಿ ಮಲ್ಟಿಪಲ್ ಸೈಜಸ್ ಇದೆ. ಇದು ಒಂದ್ ಸೈಜ್ ಇದೆ, ಇದೊಂದ್ ಸೈಜ್ ಇದೆ, ಇದು ಎರಡು ಮಧ್ಯದಲ್ಲಿ ಇನ್ನೂ ಒಂದ್ ಸೈಜ್ ಬರುತ್ತೆ, ಇನ್ನೂ ಎರಡು ಸೈಜ್ ಬರುತ್ತೆ. ಯಾವ ಸೈಜ್ ಬೇಕೋ ಆ ಸೈಜ್ ನೀವು ತಗೋಬಹುದು. ಅದೆಲ್ಲ ಇದು ಬಿಟ್ರೆ ಇದು. ಆಮೇಲೆ ಪ್ರೆಸ್ಟೀಜ್ ಅಲ್ಲಿ ಬೇಕಂದ್ರೆ ಪ್ರೆಸ್ಟೀಜ್ ಅಲ್ಲು ಗಿಫ್ಟ್ ಸೆಟ್ ಹಂಗಿದೆ, ಮೂರ್ ಪೀಸ್ ಸೆಟ್ ಒಂದು ಅರೌಂಡ್ 2000 ಹತ್ರ ಇರುತ್ತೆ ಇದು. ಹಾ, ಪಡ್ಡದು ನೋಡಿ, ಪಡ್ಡದು ಇರುತ್ತೆ. ಇದರಲ್ಲಿ ಲೋಕಲ್ ಬ್ರ್ಯಾಂಡ್ಸ್ ಇದೆ, ಆದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನಿಮ್ಗೆ. ಇದು ಪಡ್ಡದ್ ನಿಮ್ಗೆ 300-350 ಆ ರೇಂಜ್ ಅಲ್ಲಿ ಸಿಗುತ್ತೆ. ಅದೇ ನೀವು ಪ್ರೆಸ್ಟೀಜ್ ಅಲ್ಲಿ ತಗೊಳಕ್ ಹೋದ್ರೆ ಅರೌಂಡ್ 800-900, ಆದ್ರೆ ಕ್ವಾಲಿಟಿ ಸೇಮ್ ಇರುತ್ತೆ. ಪ್ರೆಸ್ಟೀಜು ನಮ್ಮ ಹತ್ರ ಇದೆ, ನಿಮಗೆ ಪ್ರೆಸ್ಟೀಜ್ ಬೇಕಂದ್ರೆ ಪ್ರೆಸ್ಟೀಜು ಕೊಡ್ತೇವೆ. ಇದು ಲೋಕಲ್ ನಿಮ್ಗೆ ಅಷ್ಟು ಬಜೆಟ್ ಇದ್ರೆ ಅದು ಇರುತ್ತೆ ಅವೈಲೇಬಲ್. ಟ್ರೈಪ್ಲೆ ಬಾಂಡ್ಲಿ ಇದೆ. ಬೇಸಿಕಲಿ ಅದೇ ನಾನು ಹೇಳಿದೆ ಅಲ್ವಾ, ಮೂರ್ ನಾಲ್ಕು ಲೇಯರ್ ಇರುತ್ತೆ ಇದರಲ್ಲಿ. ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ, ಎಲ್ಲ ಜನ ನಾನ್ ಸ್ಟಿಕ್ ಅದೆಲ್ಲ ಬಿಟ್ಟು ಸ್ಟೀಲ್ ತಿರ್ಗಾ ಹೋಗ್ತಾರೆ. ಸ್ಟೀಲ್ ಇಲ್ಲ ಅಂದ್ರೆ ಕಬ್ಬಿಣ ಯೂಸ್ ಮಾಡ್ತಾವ್ರೆ, ಅದಕ್ಕೆ ತುಂಬಾ ಒಳ್ಳೆ ಆಪ್ಷನ್ ಇದೆ. ಏನಕ್ಕಂದ್ರೆ ಸ್ಟೀಲ್ ಮೊದ್ಲೆಲ್ಲ ಏನಾಗ್ತಾ ಇತ್ತು, ನೀವು ಯೂಸ್ ಮಾಡ್ತಾ ಇದ್ರೆ ಸೀದೋಗ್ತಾ ಇತ್ತು, ಆದ್ರೆ ಇವಾಗ ಅದ್ ಪ್ರಾಬ್ಲಮ್ ಇಲ್ಲ, ಇದನ್ನ ರೆಕ್ಟಿಫೈ ಮಾಡಿದ್ದಾರೆ. ಏನಕ್ಕಂದ್ರೆ ಅಲ್ಯೂಮಿನಿಯಮು ಅದರಲ್ಲೇ ಇದೆ, ಕಬ್ಬಿಣನೂ ಇದೆ, ಎಲ್ಲ ಬೆನಿಫಿಟ್ಸ್ ನಿಮ್ಗೆ ಒಂದ್ರಲ್ಲೇ ಸಿಗ್ತಾ ಇದೆ. ಅಕ್ಕಿ ಎಲ್ಲ ಫ್ರೈ ಮಾಡೋದಕ್ಕೆ ಜಾಲ್ರೆ ಈ ತರದ್ದು, ಅದ್ ಬಿಟ್ರೆ ಆಮೇಲೆ ರೆಗ್ಯುಲರ್ ಜಾಲ್ರೆ ಒಂದ್ 40-50 ರೂಪಾಯಿ ರೇಂಜು, ಅದ್ರಲ್ಲಿ ಪ್ರೀಮಿಯಂ ಸ್ವಲ್ಪ ಬೇಕಂದ್ರೆ ಒಂದ್ 100-120 ರೇಂಜು, ಸ್ವಲ್ಪ ಗಟ್ಟಿ ಇರುತ್ತೆ ಇದು ಕ್ವಾಲಿಟಿ. ಆಮೇಲೆ ಸ್ಟ್ರೈನರ್ಸ್, ಜ್ಯೂಸ್ ಎಲ್ಲ ಸ್ಟ್ರೈನ್ ಮಾಡೋದಕ್ಕೆ ಬೇರೆ ಬೇರೆ ಸೈಜಸ್ ಮತ್ತೆ ವೆರೈಟೀಸ್ ಸಿಗುತ್ತೆ. ಊಟ ಮಾಡೋ ಪ್ಲೇಟ್ಸ್ ನೋಡಿ, ಇದು ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್, ಸೈಡ್ ಅಲ್ಲಿ ಹ್ಯಾಮರ್ಡ್ ಇದೆ, ಇದೆಲ್ಲ ಕೈಯಿಂದ ಮಾಡಿರೋದು, ಮಧ್ಯದಲ್ಲಿ ಪ್ಲೇನ್ ಇದೆ ನೋಡಿ. ಇದರಲ್ಲಿ ಪ್ಲೇನ್, ಫುಲ್ ಪ್ಲೇನ್ ಬೇಕಂದ್ರೆ ಫುಲ್ ಪ್ಲೇನ್ ಇದೆ. ಆಮೇಲೆ ಸೈಡ್ ಹ್ಯಾಮರ್ಡ್, ನೆಕ್ಸ್ಟ್ ಇದು, ಇದು ಬಿಟ್ರೆ ಆಮೇಲೆ ನೆಕ್ಸ್ಟ್ ಇದು ಫುಲ್ ಹ್ಯಾಮರ್ಡ್ ಪೂರ್ತಿಯಾಗಿ. ಇದ್ರಲ್ಲಿ ನಿಮ್ಗೆ ಬೌಲ್ಸ್, ಗ್ಲಾಸಸ್, ಸ್ಪೂನ್ಸ್ ಎಲ್ಲ ಹ್ಯಾಮರ್ಡ್ ಅಲ್ಲಿ ಹ್ಯಾಮರ್ಡ್ ಎಲ್ಲ ಸಿಗ್ಬಿಡುತ್ತೆ. ಇದ್ರಲ್ಲಿ ನಿಮ್ಗೆ ಕಮ್ಮಿ ರೇಂಜ್ ಅಲ್ಲಿ, ಇನ್ನು ಕಮ್ಮಿ ರೇಂಜ್ ಅಲ್ಲಿ ಬೇಕಂದ್ರೆ ಈ ತರ ಸಾದಾ ತಟ್ಟೆಗಳು, ಸೈಡ್ ಅಲ್ಲಿ ಮಡಚಿರೋದಿರುತ್ತೆ, ಏನು ಶಾರ್ಪ್ ಇರಲ್ಲ, ಮತ್ತೆ ಕೊಳೆನು ಕುತ್ಕೊಳ್ಳಲ್ಲ. ಕೆಜಿ ಲೆಕ್ಕ ಇದೆ ಎಲ್ಲ, 280-290 ರುಪೀಸ್ ಹಂಗ್ ಕೆಜಿ ಇದೆ. ಏನ್ ವೈಟ್ ಇರುತ್ತೆ, ವೈಟ್ ಮೇಲೆ ಇದ್ರಲ್ಲಿ ಬೇರೆ ಬೇರೆ ಸೈಜಸ್ ನಿಮ್ಗೆ ಸಿಗ್ಬಿಡುತ್ತೆ. ಸಪೋಸ್ ಈ ಸೈಜು, ಆಮೇಲೆ ಇನ್ನು ದೊಡ್ಡದು. ಈ ಕೆಳಗಡೆ ನೀವು ಸ್ಯಾಂಪಲ್ಸ್ ನೋಡಿದ್ರೆ ಇಲ್ಲೆಲ್ಲ ಫುಲ್ ಸ್ಟೋರೇಜ್ ಇದೆ, ಬಾಕ್ಸಸ್ ಅದೆಲ್ಲ. ಸಪೋಸ್ ಈ ಟೈಪ್ ಬಾಕ್ಸಸ್, ಗಿಫ್ಟಿಂಗ್ ಬಾಕ್ಸಸ್, ಇಲ್ಲೆಲ್ಲ ನಿಮ್ಗೆ ವೆರೈಟಿ ಸಿಗ್ಬಿಡುತ್ತೆ, ಎಲ್ಲ ಅದೇ ಇರೋದು. ಮೇಜರ್ಲಿ ಎಲ್ಲ ಗಿಫ್ಟಿಂಗ್ ರೇಂಜ್ ಇಲ್ಲೇ ಮೇಂಟೈನ್ ಮಾಡ್ತೇವೆ. ಸೊ ಇದು ನಮ್ದು ಓನ್ ಬ್ರ್ಯಾಂಡ್ ಕ್ಲಿಂಕ್ ಅಂತ, ಅದ್ರಲ್ಲೆಲ್ಲ ಸ್ಪೂನ್ಸ್ ಎಲ್ಲ ಮಾಡ್ತೀವಿ, ಸ್ಪೂನ್ಸ್ ಬೇರೆ ಐಟಮ್ಸ್ ಎಲ್ಲ ಇದೆ. ನಮ್ದು ಆಕ್ಚುಲಿ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಇದೆ, ಕ್ಲಿಂಕ್ ಕಿಚನ್ ಅಂತ. ಅದರಲ್ಲಿ ನೀವು ಎಲ್ಲ ನೋಡಬಹುದು ಮನೇಲಿ ಯೂಸ್ ಆಗುವ ಐಟಮ್. ಎಲ್ಲಾ ತರದ್ದು ನಿಮ್ದೇ ಬ್ರ್ಯಾಂಡ್? ನಮ್ದೇ ಬ್ರ್ಯಾಂಡ್ ಇದೆ ಕ್ಲಿಂಕ್ ಅಂತ. ಬ್ರಾಸ್ ಪ್ಯಾಕೆಟ್ಸ್, ಬ್ರಾಸ್ ಪ್ಯಾಕೆಟ್ಸ್, ಸರ್ವಿಂಗ್ ಎಲ್ಲ, ರೆಸ್ಟೋರೆಂಟ್ಸ್ ಇರ್ಲಿ, ಮನೆಯಲ್ಲಿರ್ಲಿ, ಡೈನಿಂಗ್ ಟೇಬಲ್ ಮೇಲೆ. ಅದ್ರಲ್ಲಿ ಮೂರ್ ನಾಲ್ಕು ಸೈಜಸ್ ಇರುತ್ತೆ, ಅದ್ ಬಿಟ್ರೆ ಈ ತರ ಉರ್ಲಿ, ಒಳಗಡೆ ಸ್ಟೀಲು. ನೀವು ರೆಸ್ಟೋರೆಂಟ್ಸ್ ಎಲ್ಲ ಇದೆಲ್ಲ ಕಾಮನ್ ಆಗಿ ನೋಡಿರ್ತೀರಾ, ಅದೇ ತರ ಫ್ರೈ ಪ್ಯಾನು. ದೊಡ್ಡ ದೊಡ್ಡ ಪಾತ್ರೆ ದೇವಸ್ಥಾನಕ್ಕೆ ಏನಾದ್ರು ನೀವು ಕೊಡ್ಬೇಕಂದ್ರೆ ಈ ತರದ್ ನೋಡಿ, ಈ ಸೈಜ್ ಎಲ್ಲ ಕೆಜಿ ಲೆಕ್ಕ ಇದೆ. ನಿಮ್ಗೆ ಹ್ಯಾಂಡಲ್ ಬೇಕಂದ್ರೆ, ವಿತೌಟ್ ಹ್ಯಾಂಡಲ್ ಬೇಕಂದ್ರೆ, ಪಾತ್ರೆ ಪ್ಲಸ್ ನೋಡಿ ಇದು ಕೌಂಟರ್, ಏನಾದ್ರು ಹೋಟೆಲ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಇದು ಕೂಡ ಹ್ಯಾಂಡ್ ವಾಶ್ ಕೌಂಟರ್, ಆತರ ನಾರ್ಮಲ್ ವರ್ಕಿಂಗ್ ಟೇಬಲ್ ಆತರದ್ ಬೇಕಂದ್ರೆ ಇಲ್ಲಿ, ಇದ್ರಲ್ಲಿರೋದು ಅದು ಸ್ಟ್ಯಾಂಡ್ ಗ್ಯಾಸ್ ಒಲೆ ದೊಡ್ಡದಾಗಿ ಅದು. ಆಮೇಲೆ ಅದೇ ತರದು ದೊಡ್ಡದ ಬಟ್ಟಿಗಳು ನೋಡಿ, ಇದೆಲ್ಲ ಪಾತ್ರೆ ಹಾಕೋದಕ್ಕೆ. ಇದ್ರಲ್ಲಿ ಬೇರೆ ಬೇರೆ ವೆರೈಟಿ ಸ್ಟೌವ್ ಕೂಡ ಸಿಗುತ್ತೆ, ಸಿಂಗಲ್ ಸ್ಟೌವ್, ಡಬಲ್ ಸ್ಟೌವ್, ಆಮೇಲೆ ಮೂರು ಇರುವಂತದ್ದು ಎಲ್ಲವೂ ಸಿಗುತ್ತೆ. ಈ ತರ ಹಿಂಡಾಲಿಯಂ, ಈ ತರ ಹಿಂಡಾಲಿಯಂ ಡಬರಿ ಇರ್ಲಿ. ಆಮೇಲೆ ತೆಂಗಿನಕಾಯಿ, ತೆಂಗಿನಕಾಯಿ ತೆಗಿಯೋದು ನೋಡಿ, ತೆಂಗಿನಕಾಯಿ ಇದು ತುರಿಯೋದಲ್ಲ ಸರ್, ಇದು ಹೌದು ತುರಿಯೋದು. ಹೋಟ್ಲೆಲ್ಲ ಎಷ್ಟಿದೆ ತೆಂಗಿನಕಾಯಿ ತುರಿಯೋದು? ಇದು ಅದು 2000 ಚೇಂಜ್ ಏನೋ, 2000 ಚೇಂಜಸ್ ಇದೆ.
ಹಾಟ್ ಬಾಕ್ಸಸ್ ಏನಾದ್ರು ಬೇಕಿದ್ರೆ ಸ್ಟೋರೇಜ್ ಎಲ್ಲ ದೊಡ್ಡ ದೊಡ್ಡ ಸೈಜ್ ಸಿಗುತ್ತೆ ನಿಮ್ಗೆ 30 liters, 40 liters, 50 liters ಕಮರ್ಷಿಯಲ್ ಪರ್ಪಸ್ ಇದೆಲ್ಲ ಕೀ ಕ್ಯಾನ್ ಇರ್ಲಿ ಅನುಪಮ್ ಅದೆಲ್ಲ. ಆಮೇಲೆ ಹಂಗೆ ಕುಕ್ಕರ್ಸ್ ತಿರ್ಗಾ ಇದು ಸ್ಟಾಕ್ ಇದೆ, ಮಿಕ್ಸೀಸ್ ಓಕೆ ಓಕೆ. ಆಮೇಲೆ ಇದು ಫ್ರೂಟ್ ಟ್ರಾಲಿ ಇದೆ, ಬೇಸಿಕಲಿ ಈರುಳ್ಳಿ ಅದೆಲ್ಲ ಹಾಕ್ತಾರಲ್ವಾ ಅದು ರಿಟ್ರಾಕ್ಟೇಬಲ್ ತಿರ್ಗಾ ಕ್ಲೋಸ್ ಮಾಡಬಹುದು. ಓಕೆ ಓ ಚೆನ್ನಾಗಿದೆ ಸರ್. ಇದು ಎಷ್ಟಿದೆ ಸರ್ ಇದು? ಇದು ಅರೌಂಡ್ 1200 ಇದೆ. ಓಕೆ ಸರ್ ಓಕೆ. ಹಿಂಗೆ ಯೂಸ್ ಇಲ್ಲ ಅಂದ್ರೆ ಸೈಡ್ ಅಲ್ಲಿ ಇಟ್ಕೋಬಹುದು. ಸೈಡ್ ಅಲ್ಲಿ ಇಟ್ಕೋಬಹುದು. ಮೂರು ಅದೇ ತರದ್ದು ಐಟಮ್ಸ್ ಸ್ಟ್ಯಾಂಡ್ಸ್ ಅದೆಲ್ಲ. ಸ್ಟ್ಯಾಂಡ್ಸ್ ಬೇಕಾ, ಬೇರೆ ವೆರೈಟಿ ಸ್ಟ್ಯಾಂಡ್ಸ್ ಬುಟ್ಟಿಗಳು ಮನೇಲಿ ಇಡುವಂತ ಕಿಚನ್ ಅಲ್ಲಿ ಸ್ವಲ್ಪ ಜೋಡಿಸಿರಲ್ಲ, ಏನಕ್ಕಂದ್ರೆ ಹುಡುಗರು ಶಾರ್ಟೇಜ್ ಇದೆ. ಈ ತರ ದೊಡ್ಡ ದೊಡ್ಡ ಪಾತ್ರೆಗೆಲ್ಲ ಯೂಸ್ ಆಗೋ ತರದು. ಓಕೆ ಓಕೆ ಓಕೆ. ಒಟ್ಟು ಅದೆಲ್ಲ ಇದ್ರ ಸೈಜ್ ಸಿಗ್ಬಿಡುತ್ತೆ, ಎಷ್ಟ್ರಿಂದ ಹಿಡಿದು ಎಷ್ಟು ದೊಡ್ಡ ತನಕ ಸಿಗ್ಬಿಡುತ್ತೆ ನಿಮ್ಗೆ ನೋಡಿ. ಹೋಟ್ಲಿಗೆಲ್ಲ ಯೂಸ್ ಆಗುತ್ತೆ ಅಲ್ವಾ? ರೆಗ್ಯುಲರ್ ಇಡ್ಲಿ ಇದೆ, ಇದ್ರಲ್ಲಿ 30 idli ಬೇಕಂದ್ರೆ 30 idli ಚೇಂಜ್ ಮಾಡ್ಕೊಡ್ಬೋದು. ಟಿಫಿನ್ ಕ್ಯಾರಿಯರ್ಸ್ ನೋಡಿ, ಇದು ಚಿಕ್ಕದು, ಇದ್ರಲ್ಲಿ ನಿಮ್ಗೆ ಎಲ್ಲ ಸೈಜ್ ಸಿಗ್ಬಿಡ. ಇದಕ್ಕಿಂತ ಚಿಕ್ಕದು ಸಿಗುತ್ತೆ, ಆಮೇಲೆ ದೊಡ್ಡದು ಬೇಕಂದ್ರೆ ಇದಕ್ಕಿಂತ ದೊಡ್ಡದು, ಇದ್ರಲ್ಲಿ ಇನ್ನೂ ದೊಡ್ಡದು ಬೇಕಂದ್ರೆ 9 size ನಿಮ್ಗೆ ಸಿಗ್ಬಿಡುತ್ತೆ. ಇದು ರೈಸ್ ಸ್ಟ್ರೈನ್ ಮಾಡೋದಕ್ಕೆ ಈ ತರದ ಪಾತ್ರೆ. ಆಮೇಲೆ ಟಬ್ಬು ಏನಾದ್ರೂ ಇಟ್ಕೊಳಕ್ಕೆ ಟ್ರೇಸ್ ಅದೆಲ್ಲ ಆ ಕಡೆ ಇದೆ. ಓಕೆ ಓಕೆ. ಮಿಲ್ಕ್ ಕ್ಯಾನ್ ಇರ್ಲಿ, ಮಿಲ್ಕ್ ಕ್ಯಾನ್ ನೋಡಿ, 50 liters, ಇದ್ರಲ್ಲಿ 10 liters, 5 liters ಎಲ್ಲ ಬೇರೆ ಬೇರೆ ಸೈಜಸ್ ಸಿಗ್ಬಿಡುತ್ತೆ ನಿಮ್ಗೆ. ಬೇಸಿಕಲಿ ಕೇರಳ ಡಿಶ್ ಇದೆ, ಸ್ಟವ್ ಮೇಲೆ ಇಟ್ಟು ಇದನ್ನ ಪ್ರಿಪೇರ್ ಮಾಡ್ತಾರೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಆದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಒಂದ್ಸಲಿ ಕೇರಳಗ್ ಹೋಗಿದ್ದೆ, ಅವಾಗ ತಿಂದಿದೆ, ತುಂಬಾ ಚೆನ್ನಾಗಿತ್ತು. ಪಾತ್ರೆ ಒಳಗಡೆ ಫುಲ್ ಬಿಸಿ ಇರೋದು, ನೀರ್ ಹಾಕ್ಬಿಟ್ಟು ಹೀಟರ್ ಇರುತ್ತೆ ಒಳಗಡೆ, ನೀವು ಏನಾದ್ರೂ ಬಿಸಿ ಇಟ್ಕೋಬೇಕಂದ್ರೆ ಒಳಗಡೆ ಫಿಟ್ ಆಗಿ. ಹೋಟೆಲ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಇದು ಬಿಟ್ರೆ. ಆಮೇಲೆ ನೋಡಿ ದೊಡ್ಡ ದೊಡ್ಡ ಪರಾತ್ಗಳು, ಈ ಸೈಜ್ ಇಂದ ಹಿಡಿದ್ರೆ ದೊಡ್ಡ ಸೈಜು ಎಲ್ಲ ಸೈಜು ಸಿಗ್ಬಿಡುತ್ತೆ. ಸರಿ, 8 cases ಅಲ್ಲಿ ಬರೀ 2 sets ಬೇಕು ಆತರ ಇದ್ರು? ಅದು ಕಸ್ಟಮೈಸೇಬಲ್ ಇರುತ್ತೆ, ನಿಮ್ಗೆ ದೊಡ್ಡ ಚಿಕ್ಕದ್ ಬೇಕಂದ್ರೆ ಚಿಕ್ಕದ್ ಮಾಡ್ಕೊಡ್ತೀವಿ. ಯಾವ ಸೈಜ್ ಹೇಳ್ತೀರಾ ಆ ಸೈಜ್ ನಿಮ್ಗೆ ರೆಡಿಲಿ ಅವೈಲೇಬಲ್. ಕ್ಯಾಸ್ಟ್ ಐರನ್ ರೇಂಜು, ಪಡ್ಡು ಅದೆಲ್ಲ ಇವಾಗೆಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಏನಕ್ಕಂದ್ರೆ ಜನ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು, ಕೋಟಿಂಗ್ ಬರುತ್ತೆ ಅಂತ. ಇವಾಗೆಲ್ಲ ಈ ತರನೇ ಐಟಮ್ಸ್ ತಗೊಂತಾರೆ, ಅದು ಪಡ್ಡುಗೆಲ್ಲ ಈ ತರದು. ಆಮೇಲೆ ಗ್ರಿಲ್ ಪ್ಯಾನ್ ನಿಮಗೆ ಬೇಕಂದ್ರೆ ಗ್ರಿಲ್ ಪ್ಯಾನ್ ನೋಡಿ ಈ ತರದು. ಆಮೇಲೆ ಫಿಶ್ ಫ್ರೈಗೆಲ್ಲ ಏನಾದ್ರು ಬೇಕಿದ್ರೆ ಮಧ್ಯದಲ್ಲಿ ಲೇಯರ್ ಹಾಕಿರ್ತಾರೆ, ಫ್ರೈಂಗ್ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ರೆಗ್ಯುಲರ್ ದೋಸೆ ತವ, ಫಾಸ್ಟ್ ಮೂವಿಂಗ್ ಐಟಮ್ ಇದು. ಪ್ರೆಸ್ಟೀಜ್ ಬ್ರ್ಯಾಂಡ್ ಅವ್ರು ಬಿಟ್ಟಿದ್ದಾರೆ ನೋಡಿ, 1200-250-1300 ಆ ರೇಂಜ್ ಇದೆ. ಬೇರೆ ಬ್ರ್ಯಾಂಡ್ ಅಲ್ಲಿ ಆದ್ರೆ, ಬೇರೆ ಬ್ರ್ಯಾಂಡ್ ಅಲ್ಲಿ ಇದ್ರೆ ಕಮ್ಮಿ ಆಗುತ್ತೆ. ಇವಾಗ ಸಪೋಸ್ ಇವಾಗ ಲೋಕಲ್ ಬ್ರ್ಯಾಂಡ್ ಇದೆ ಇದು, ಇದೊಂದು 850, ಇದ್ರಲ್ಲಿ 950, ಬೇರೆ ಬೇರೆ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಬೇರೆ ಶೇಪ್ ಸಿಗ್ಬಿಡುತ್ತೆ ನಿಮ್ಗೆ, ರೆಗ್ಯುಲರ್ ದೋಸೆ ತವ ಶೇಪು. ಆಮೇಲೆ ಇನ್ನ ಒಂದು ಹೈಲೈಟ್ ಏನಂದ್ರೆ, ಇದು ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್, ಇವಾಗೆಲ್ಲ ಟ್ರೆಂಡ್ ಅಲ್ಲಿ ಇದೆ. ಇಡ್ಲಿ ಬಾಕ್ಸ್ ಇದೆ ಹೋಟೆಲ್ ಟೈಪ್ ಅಲ್ಲಿ. ಹೋಟೆಲ್ ಟೈಪ್ ಅಲ್ಲಿ ಮನೆಗೆ ಮನೆಗೆ ಹೌದು ನೋಡಿ, ಅದಿದೆ. ಆಮೇಲೆ ನಿಮ್ಗೆ 30 idli ಆಪ್ಷನ್ ಬೇಕಂದ್ರೆ 30 idli ಆಪ್ಷನ್, ಇದ್ರಲ್ಲಿ ಇನ್ನ ಒಂದ್ ಬಟನ್ ಇಡ್ಲಿ ಆಪ್ಷನ್ ಬರುತ್ತೆ ನಿಮ್ಗೆ ಬೇಕಂದ್ರೆ. ಸರಿ ಎಷ್ಟಾಗುತ್ತೆ ಇದು? ಇದು ಅಪ್ರಾಕ್ಸಿಮೇಟ್ಲಿ 2500 rupees ಆಗುತ್ತೆ. ಇದು ಒನ್ಸ್ಗೆ ನಿಮ್ಗೆ ಆಚೆ ಕಡೆ ಇದೆಲ್ಲ ನೋಡಿದ್ರೆ ನಿಮ್ಗೆ 4000-3500 ಹಂಗೆಲ್ಲ ಆನ್ಲೈನ್ ಸೆಲ್ ಆಗ್ತಾ ಇದೆ. ಸರ್ ಇದು ಎಷ್ಟು ಒನ್ ಟೈಮ್ಗೆ ಎಷ್ಟು ಇಡ್ಲಿ ಬೇಕು? ಒನ್ ಟೈಮ್ಗೆ 24 idlis. ಈ ತರ ಕಲ್ಶ ಚಂಬು ಇರ್ಲಿ, ಉರ್ಲಿ ಇರ್ಲಿ, ಫ್ಲವರ್ಸ್ ಎಲ್ಲ ಡೆಕೋರೇಷನ್, ಇದ್ರಲ್ಲಿ ಬೇರೆ ಬೇರೆ ಸೈಜ್ ಸಿಗ್ಬಿಡುತ್ತೆ ದೊಡ್ಡದು ಇದೆ. ಆಮೇಲೆ ಟೀ ಗ್ಲಾಸಸ್ ಅದೆಲ್ಲ ಈ ತರದ್ದು, ಕಾಫಿ ಡಬ್ರಾಸ್ ಇದರ ಡಬ್ರಾ ಮತ್ತೆ ಇದು ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಆಮೇಲೆ ಮುದ್ದೆ ಪಾತ್ರೆ, ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾರೆ ಮುದ್ದೆ ಪಾತ್ರೆ. ಹೌದು, ಒಳಗಡೆ ಕಲಾಯಿ ಹಾಕಿರೋದು. ಓಕೆ. ಆಮೇಲೆ ಆಚೆಗಡೆ ಬ್ರಾಸು. ಓಕೆ 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 ಓಕೆ. ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರೋದು, ನಾನ್ ಸ್ಟಿಕ್ ತರ ಇದು. ಇದು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 850 rupees ಆಗುತ್ತೆ ಕಲಾಯಿ ಮಾಡಿರೋದು. ಓಕೆ ಓಕೆ, ಚೆನ್ನಾಗಿದೆ. ಸೈಜಸ್ ಬೇರೆ ಬೇರೆ ಇರುತ್ತೆ ಇದರಲ್ಲಿ. ಓಕೆ. ಅದೇ ಪ್ಲೇಟ್ಸ್, ಪ್ಲೇಟ್ಸ್ ನೋಡಿ. ಓಕೆ. ಪ್ಲೇಟ್ಸ್ ಒಳಗಡೆ ಎನ್ಗ್ರೇವಿಂಗ್ ನೋಡಿ, ಫೈನ್ ಆಗಿ ಎನ್ಗ್ರೇವಿಂಗ್ ಇದೆ. ಅದರಲ್ಲೇ ಡಿಫರೆಂಟ್ ಆಗಿರೋದು ಬೇಕಂದ್ರೆ ನಿಮ್ಗೆ ಪೀಕಾಕ್ ಪ್ರಿಂಟ್ ನೋಡಿ. ಓಕೆ ಓಕೆ, ಚೆನ್ನಾಗಿದೆ. ಎಲ್ಲ ಕೆಜಿ ಲೆಕ್ಕ ಇದೆ, ಮತ್ತೆ ಕೆಲವು ಪೀಸ್ ಲೆಕ್ಕ ಇರುತ್ತೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಬೇಸಿಕಲಿ ದೊಡ್ಡ ಸೈಜ್ ಇದ್ರೆ ಎಲ್ಲ ಕೆಜಿ ಲೆಕ್ಕ ಇರುತ್ತೆ, ಚಿಕ್ಕದೆಲ್ಲ ಪೀಸ್ ಲೆಕ್ಕ ಇರುತ್ತೆ. ನಿಮ್ಗೆ ಏನಾದ್ರೂ ಬೇಕಿದ್ರೆ ದೀಪ ನೋಡಿ, ದೀಪ ಈ ತರದು, ಪನ್ನೀರ್ ಚಂಬು. ಹೊಸ ಮನೆಗೆ ಹೋಗ್ತಾ ಇದಾರ ಅಂದ್ರೆ, ಇಲ್ಲಾಂದ್ರೆ ಅಂಗಡಿ ಸೆಟಪ್ ಮಾಡ್ತಾರೆ, ದೀಪಗಳು ಇಲ್ಲಾಂದ್ರೆ ನಿಮ್ಗೆ ಅದೆಲ್ಲ ಸಿಗ್ಬಿಡುತ್ತೆ. ಕಾಮಾಕ್ಷಿ ದೀಪ, ಅದೇ ಬ್ರಾಸ್ ಅಲ್ಲಿ ಇವಾಗ ಮಸಾಲೆ ಬಾಕ್ಸಸ್ ಎಲ್ಲ ಟ್ರೆಂಡ್ ಅಲ್ಲಿ ಇದೆ. ಇದು ಚಿಕ್ಕದು, ಇದ್ರಲ್ಲೆಲ್ಲ ದೊಡ್ಡ ಸೈಜು ಇದೆ.
ಬೇರೆ ಬೇರೆ ಸೈಜಸ್ ಇದೆ. ಹಸು ಕರು ನೋಡಿ, ಈ ತರದ್ದು ಸೈಜಸ್ ಸಿಗ್ಬಿಡುತ್ತೆ. ಆನೆ ತುಂಬಾ ಬ್ರಾಸ್ ಐಟಮ್ ಸಿಗುತ್ತೆ. ಉರುಳಿ ಸ್ಟ್ಯಾಂಡು ಈ ಕಡೆ ನೋಡಿದ್ರೆ, ಸ್ಟ್ಯಾಂಡ್ ಎಲ್ಲ ಇಟ್ಕೊಳಕ್ಕೆ, ಕಲ್ಶ ಹಾಕೋದಕ್ಕೆ ಪಾತ್ರೆ. ಇದು ಮದ್ವೆ ಟೈಮಲ್ಲೆಲ್ಲ ಜಾಸ್ತಿ ತಗೊಂತಾರ. ಅದು ಅಕಾಲಿ ಮನೆ ನೋಡಿ, ದೇವ್ರೆಲ್ಲ ಕುಣಿಸೋದಕ್ಕೆ ಇದು. ಆಮೇಲೆ ಅದರಲ್ಲೇ ಉರುಳಿ ನೀವು ನೋಡಿದ್ರೆ ಇದು ಪ್ಲೇನ್ ಇತ್ತು, ಅದರಲ್ಲೇ ಎಲಿಫೆಂಟ್ಸ್ ಎಲ್ಲ ಡಿಸೈನ್ ನೋಡಿ, ಅಚ್ಚೆಲ್ಲ ಎಲಿಫೆಂಟ್ಸ್ ಇತ್ತ. ದೊಡ್ಡ ದೊಡ್ಡ ಪ್ರಾತ ಅದೆಲ್ಲ ನೋಡಿ, ಈ ತರದೆಲ್ಲ. ಹೌದು, ಬ್ರಾಸ್ ಎಲ್ಲ ಆ ತರದಿರ್ಲಿ, ಇದ್ರಲ್ಲಿ ಇರ್ಲಿ, ಎಲ್ಲ ವೆರೈಟೀಸ್ ದೊಡ್ಡ ದೊಡ್ಡದಾಗಿ ಬೇರೆ ಬೇರೆ ವೆರೈಟಿ ಸಿಗ್ಬಿಡುತ್ತೆ. ಇದು ಪ್ಲಾಸ್ ಇದಲ್ಲ, ಬ್ರಾಸ್ ಎಲ್ಲ ಬ್ರಾಸ್ ಒಟ್ಟಿನಲ್ಲಿ. ಕಂಚ ತಟ್ಟೆ, ಇದರಲ್ಲಿ ಗ್ಲಾಸ್ ಒಂದು ಬರುತ್ತೆ, ಎರಡು ಬೌಲ್ ಬರುತ್ತೆ, ಒಂದು ಚಿಕ್ಕ ಪಲ್ಯ ಬೌಲು, ಸ್ಪೂನು, ಆಮೇಲೆ ತಟ್ಟೆ. ಅಪ್ರಾಕ್ಸಿಮೇಟ್ಲಿ ಒಂದು 2,800 ಇಂದ 3,500 ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೊತ್ತೆಲ್ಲ ನೋಡಿರೋದು ಅದು ಅರೌಂಡ್ 10-20% ಐಟಮ್ಸ್. ಅಫ್ಕೋರ್ಸ್ ನಾವು ಎಲ್ಲ ವಿಡಿಯೋಲ್ಲಿ ನಾವು ತೋರ್ಸೋಕ್ಕಾಗಲ್ಲ. ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ವೆರೈಟಿ ಬಗ್ಗೆ ಗೊತ್ತಾಗುತ್ತೆ, ಮತ್ತೆ ನಿಮಗೆ ತುಂಬ ರೀಸನೇಬಲ್ ಸಿಗುತ್ತೆ. ಅದು ನಾನು ಮಾತು ಹೇಳ್ತೀನಿ. ಮತ್ತೆ ಇನ್ನೊಂದು ನಮ್ಮ ಕ್ಲಿಂಕ್ದು ನಮ್ಮ ಬ್ರ್ಯಾಂಡ್ ಇದೆ, ಅದರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಬನ್ನಿ ನೋಡಿ. ಕಂಟೆಂಟು ಕ್ಲಿಂಕ್ ಕಿಚನ್ ಅಂತ ಹೆಸರು ಇದೆ, ಬನ್ನಿ ಒಂದ್ಸಲ ನೋಡಿ. ಗೋಲ್ಡನ್ ಟಾಕ್ಸ್ ಇನ್ ಕನ್ನಡ ಅಂತ ಇವ್ರದ್ದು ಚಾನಲ್ ಇದೆ, ಒಂದ್ಸಲ ಅವ್ರಿಗೂ ಫಾಲೋ ಮಾಡಿ. ನೀವು ಇದು ಕಂಟೆಂಟ್ನ ಇಷ್ಟಪಟ್ಟರೆ ಅವ್ರನ್ನು ಲೈಕ್ ಮಾಡಿ. ಅಕಸ್ಮಾತ್ ನಿಮಗೆ ಏನಾದರೂ ಬರಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಲಿಂಕ್ ಇರುತ್ತೆ, ಗೂಗಲ್ ಮ್ಯಾಪ್ಸ್ ಲಿಂಕ್ ಹಾಕಿರ್ತೀವಿ, ಮತ್ತು ನಮ್ಮದು ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿರೋದಕ್ಕೆ. ಮತ್ತು ವ್ಯೂವರ್ಸಿಗೆಲ್ಲ ಆಲ್ ದ ಬೆಸ್ಟ್.